ಏಂಡ ನನ್ನ ಮೊಮ್ಮಗಳಿಗೆ ಕೆಂಪು ಬಣ್ಣ ಟೇಪ್ ತಗೋ ಬಾಪ್ಪ. ನಂಗೆ 30 ನಂಬರ್ ಬೀಡಿ ಒಂದು ಕಟ್ ಹೊಗೆ ಸಪ್ಪು. ಕರಿಯಣ್ಣ ಈ ಬತ್ತ ಮಾರ್ಬಿಟ್ಟು ಎರಡು ಜೊತೆ ಹಗ್ಗ ಮಿಕ್ಕಿದ ಕಿಂಡಿ ತಂದು ಬಿಡಪ್ಪ. ಕರಿಯಣ್ಣ ಮೆಣಸಿನಕಾಯಿ ರೇಟ್ ಇಳಿದೈತಂತೆ ಎರಡು ಮಣ ಹಾಕೊಂಡ್ ಬಂದ್ಬಿಡು, ಹಂಗೆ ಬೆಲ್ಲದ ರೇಟ್ ವಿಚಾರಿಸ್ಕೊಂಡ್ ಬಂದ್ಬಿಡು ತಗ. ಕರಿಯಣ್ಣ ಈ ನೇಗ್ಲಿಗೆ ಕುಳಾಕ್ಸ್ ಬಂದ್ಬಿಡು, ಹಂಗೆ ಒಂದು ಮೂಟೆ ಬೂಸ ಒಂದು ಮೂಟೆ ಹೊಟ್ಟು ತಂದ್ಬಿಡು, ಒಂದು ಎರಡು ವಾರಕ್ಕೆ ಆಯ್ತದೆ ಸರಿನಾ. ಅಣ್ಣ ಅಣ್ಣ 2 ಲೀಟ್ರ್ ಸೀಮೆಣ್ಣೆ ತಗೊಳ್ಳೋಣ, ತಗೊಳ್ಳೋಣ ದುಡ್ಡು. ಕರಿಯಣ್ಣ ಒಂದು ವಾರಕ್ಕಾಗಷ್ಟು ತರಕಾರಿ ತಂದ್ಬಿಡು ತಗ ದುಡ್ಡು. ಕರಿಯಣ್ಣ ಕರಿಯಣ್ಣ ನಾಯ್ಕನ್ ತಂಗಿಗೆ ಸ್ನೋ ಪೌಡರ್ ಬಳೆ ಎಲ್ಲ ಬೇಕಂತೆ, ದುಡ್ಡು ಕೊಟ್ಟಿದ್ದಾಳೆ ತಗ. ಕರಿಯಣ್ಣ ಆ ಪಿಕ್ಚರ್ ಫೋಟೋ ಇರ್ತದಲ್ಲ ಆ ಪೇಪರ್ ತಂದ್ಬಿಡು, ಹಳೇದಾದ್ರೂ ಪರವಾಗಿಲ್ಲ ಸ್ವಲ್ಪ ಚೌಕಾಶಿ ಮಾಡು ತಗೋ. ಕರಿಯಣ್ಣ ನೀನ್ ಹಾಕೊಂಡಿದ್ಯಲ್ಲ ಕಡ್ಗ ನನ್ನ ಮೊಮ್ಮಗಳಿಗೂ ತಗೊಂಬ. ಇದ್ನ ಹೊಸಿ ಸಾಣಿ ಹಿಡ್ಸ್ಕೊಂಬ. ಏನೋ ಸಂತೆಗೆ ಹೋಗಿದ್ದಾನೆ. ಸಂತೆಗೆ ಕಳಿಸಿದವ್ರೆ ನಾವು, ನಾವು ಕೇಳಿದ್ದು ಅವ್ನು ಬೊನ್ನ ಅಂತ. ಗೊತ್ತಿಲ್ಲಪ್ಪ, ಗುಡಿಲ್ ಮಲ್ಕೊಳಕ್ ಜಾಗ ಕೊಟ್ಟವ್ರು ನೀವು, ಉಣ್ಣಕ್ ಇಟ್ಕೊಟ್ಟವ್ರು ನೀವು, ನಿಮಗ್ ಗೊತ್ತಿಲ್ಲ ಇನ್ನಾರು ಗೊತ್ತಿರುತ್ತೆ. ನಾನು ಗುಡಿಲ್ ಜಾಗ ಕೊಟ್ಟಿದ್ದೀನಿ, ನೀವು ಊರಲ್ಲಿ ಜಾಗ ಕೊಟ್ಟಿದ್ದೀರಿ, ದೇವ್ರು ಅವನಿಗೆ ಭೂಮಿ ಮೇಲೆ ಜಾಗ ಕೊಟ್ಟಿದ್ದಾನೆ. ಆದ್ರೆ ಪ್ರಶ್ನೆ ಅದಲ್ಲ, ಕರಿಯ ಯಾವತ್ತೂ ಹೀಗ್ ಮಾಡ್ದವನಲ್ಲ, ಇವತ್ತ್ಯಾಕೆ ಹೀಗ್ ಮಾಡ್ದ ನೋಡ್ರಪ್ಪ. ನಾನು ಅವನಿಗೆ ಕರ್ಪೂರ ಊದ್ಬತ್ತಿ ತಗೊಂಬ ಅಂತ ದುಡ್ಡು ಕೊಟ್ಟು ಕಳ್ಸಿದ್ದೀನಿ, ಇನ್ನೇನ್ ಆಗ್ಲೋ ಈಗ್ಲೋ ಬಂದ್ಬಿಡ್ತಾನರಪ್ಪ. ಅಯ್ಯ ನಮ್ಮ ಅಜನ್ ಜೀವ ಈಗಲೂ ಆಗ್ಲೋ ಹೋಗಂಗದೆ, ಮಾತಾಡ್ತಾಗ ಬಂತ ಕಳ್ಸಿವ್ನಿ. ನಮ್ಮ ಅಜನ್ ಚಟ್ಟ ಹೋದ್ಮ್ಯಾಕೆ ಒಂದ್ ಗಾಡಿ ಬರ್ತದ ಅಂತ ಕಾಣಿಸ್ತದೆ. ಅಯ್ಯ ನಡ್ರಲ್ಲೇ 500 ಹತ್ರ ಶಾತ ಕೇಳ್ಕೊಂಡು ನಿಂತ್ಕೊತೀರಾ, ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡವ. ಬೇಡ್ರಪ್ಪ, ಅಯ್ಯೋ ಹಾಗೆಲ್ಲ ಮಾಡ್ಬೇಡ್ರಪ್ಪ, ನನ್ ಮಾತು ಕೇಳಿ. ನಮ್ಗೆಲ್ಲ ನೀರ್ ಕುಡಿಸ್ಬಿಟ್ಟು ಇಲ್ಲಿ ಸಣ್ಣ ನೀರ್ ಕುಡಿತಿದ್ಯಾ, ನೀನ್ ರಕ್ತ ಕುಡಿತೀವಲೇ ರಕ್ತವ. ಅರಿಯದ್ ಮಗ ಅಂತ ಮೊಗ್ಲಲ್ಲಿ ಮಲ್ಸ್ಕೊಂಡ್ರೆ ಒತ್ತರಾಗತಿ ಬಸರು ಮಾಡಿದ್ನಂತೆ, ಹಂಗೈತಾರಲ್ಲ ಇವನ್ ಕತೆ. ನರಡೆಕೋರ್ರು ರಾತ್ರಿಯಾಗಿ ಊರನ್ ದೋಚ್ಕೊಂಡು ಹೋದ್ರೆ ಇವನ್ ಆಡಾಗ್ಲೆ ನಮ್ದೆಲ್ಲ ದೋಚ್ಕೊಂಡು ಹೋಗ್ಬಿಟ್ನಲ್ರು. ಇವನ್ ತವ ಏನಲ್ಲ ಮಾತು, ಹಂಗಾತು ಹಿಂಗಾತು ಅಂತ ಪುರಾಣ ಹೇಳಕ್ ಮುಂಚೆ ನಾಕ್ ತೊಟ್ಟಿದ್ರೆ ನಿಜ ಆಚಿ ಬರ್ತದೆ. ಬಂದ್ರಲ್ಲ ಈ ಕಡೆ ಬಂದ್ರು. ಒಬ್ಬ ಮನುಷ್ಯ ನೀವ್ ಅನ್ಕೊಂಡಂಗ್ ಬರ್ಲಿಲ್ಲ ಅಂದ್ರೆ, ನೀವ್ ಕೇಳಿದನ್ ತಂದ್ಕೊಡ್ಲಿಲ್ಲ ಅಂದ್ರೆ ಮಚ್ ಮಸ್ಕೊಂಡ್ ಬರ್ತೀರಾ? ನಾವು ಮಚ್ ಮಸ್ಕೊಂಡ್ ಬರ್ತೀವಿ ಅಂದ್ರೆ ಅವ್ರು ಮಾಡಿದ ಹೊಲ್ಕ ಕೆಲಸ ಸರಿನಾ? ಏನಯ್ಯ ಮಾಡ್ಬಾರ್ದು ಮಾಡ್ಬಿಟ್ಟ, ಯಾವಾಗ್ಲೂ ಬರೋ ಟೈಮು ಬರ್ಲಿಲ್ಲ ಅಷ್ಟೇ. ಅವ್ನ್ ಮಾಮೂಲಿ ಟೈಮು ಬರ್ಲಿಲ್ಲ ಅಂದ್ರೆ ಅವ್ನ್ ದುಡ್ಡು ಎತ್ಕೊಂಡು ಹೋದಂಗೆ ತಾನೆ. ನಿನ್ ಹೆಂಡತಿ ಗದ್ದೆ ಕೆಲ್ಸಕ್ಕೆ ಹೋದವಳು ಹೊತ್ತು ಮುಳುಗೋಕ್ ಮುಂಚೆ ಬರ್ಲಿಲ್ಲ ಅಂದ್ರೆ ಅವಳು ಯಾವ ಜೊತೆನೂ ಓಡ್ಹೋದ್ಲು ಅಂತ ತಿಳ್ಕೊತೀಯ? ನಿನ್ ಹೆಂಡತಿ 282 ದಿವಸ ಅಂದ್ರೆ 9 ತಿಂಗಳಿಗೆ ಸರಿಯಾಗಿ ಮಗುನ ಹೆತ್ಕೊಡ್ಲಿಲ್ಲ ಅಂದ್ರೆ ಅವಳು ಬಂಜೆ ಅಂತ ತೀರ್ಮಾನ ಮಾಡ್ಬಿಡ್ತೀಯ? ನಿಮ್ಮ ದುಡ್ಡು ದೋಚ್ಕೊಂಡು ಹೋಗೋನಾಗಿದ್ರೆ ಇಷ್ಟೊತ್ತಿಗೆ ಈ ಸೀಮೆನೆ ದಾಟ್ ಹೋಗ್ಬಿಡ್ತಿದ್ದ. ಇವತ್ ಬೆಳಗ್ಗೆ ನಿಮ್ ದುಡ್ಡೆಲ್ಲ ತಗೊಂಡು ₹100 ತಗೊಂಡಿವಿನಿ, ಓಸಿ ಬೆಳ್ಳುಳ್ಳಿ ಕೊ ಸಾಕಣ. ಹೊಸರು ಮೊಸರು ಏನಿಲ್ಲಮ್ಮ, ಬೇಕಾದ್ರೆ ತಗ, ಇಲ್ಲಾದ್ರೆ ತಗೊಂಡೋಗಿ ನಿನ್ ₹100ನ. ಅಂಗಡಿನ ಕೊಂಡ್ಕೊಳ್ಳೋ ನಮ್ ದಣಿ ಬಂದಾಯ್ತು. ಅಂತ ದಣಿ ಯಾರಣ್ಣ? ನಮ್ ಕರಿಯಣ್ಣ. ಓ ಕರಿಯಣ್ಣ ಬರ್ತಾರ ಜೀರಿಗೆ ಮೆಣಸು ಎಲ್ಲ ಇಟ್ಕೊಳ್ಳೋಣ. ಅಣ್ಣ ಅಣ್ಣ ಈ ಗಂಟು ಬಿಟ್ಬಿಟ್ಟಿದೆಯಲ್ಲ ತಗ ಇದನ್ನ ಕೊಟ್ಟು ನಿಮ್ಮ ಊರಲ್ಲಿ ಹಾಡು ಹೇಳಿದ್ರೆ ವಯಸ್ಸಿರೋ ಹುಡುಗಿರೆಲ್ಲ ನಿನ್ನಿಂದ ಬೀಳ್ತಾರೆ ಇಲ್ಲಾರಲ್ಲ ಬೀಳ್ತಾರೆ ವಯಸ್ಸಾಗಿರೋ ಮುದಿಗೂಬೆಗಳು ಅಲ್ವೇನ್ಲ ಕರಿಯಾ ಈ ಗಂಟೆ ಯಾರಿಗೋ ಇಟ್ಕೊಂಡಿರೋಳ್ಗೋ ಕಟ್ಕೊಂಡಿರೋಳ್ಗೋ हल्ली हेण्मक्कळ मान उळिसोके तन्न प्राण पण तोट्टु होराड्द आ मगुन आस्पत्रेगे सेरिसि प्राण कापाड्द आ मगु बेरे यारदू अल्ल नन्न मगु नीनु बेवरु सुरिसि अवरिगे अष्टोंदु सहाय माड्तीय आदरे अवरु आ सालदु अंत निन्न रक्त हीरोके बंदिद्दारे ಈಗಲಾದರೂ ಗೊತ್ತಾಯ್ತಲ್ಲ ಆತ್ರ ಪಡಬಾರದು ಅಂತ ನಾವು ಆತ್ರ ಪಟ್ಬಿಟ್ವಿ ಕಣ್ಲಾ ಕರಿಯ ನಿಯತ್ತಿನ ಮನುಷ್ಯ ನಿಯತ್ಗೆ ಇನ್ನೊಂದು ಹೆಸರೇ ಈ ಕರಿಯ ಆತ್ರ ಪಟ್ಬಿಟ್ಟು ಗೋತ್ರ ಕಡಿಸ್ಕೊಂಡ್ರು ಅಂತಾರೆ ಅದು ನಿಜ ಆಯ್ತು ಕಳ್ಳ ಕರಿಯಣ್ಣ ಕರಿಯಣ್ಣ ನಾವು ತಪ್ಪು ಮಾಡ್ಬಿಟ್ವಿ ಕರಿಯಣ್ಣ ನಮ್ಮನ್ನ ಕ್ಷಮಿಸ್ಬಿಡು ಅಂತ ಕೇಳೋ ಯೋಗ್ಯತೆನೂ ನಮಗಿಲ್ಲ ನೀನೇ ಹಿಂಗ್ ಮುನಿಸ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಕರಿಯಣ್ಣ ನಮಗೋಸ್ಕರ ಅಲ್ದಿದ್ರು ಈ ಮಗಿಗೋಸ್ಕರನಾದ್ರೂ ಹಾಡು ಹೇಳಿ ಕರಿಯಣ್ಣ ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ ನನ್ನಿಂದ ನೀನು ಬೇರಾದ ಮೇಲೆ ನೆನಪೊಂದೆ ಬದುಕಾಗಿದೆ. ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ. ನನ್ನಿಂದ ನೀನು ಬೇರಾದ ಮೇಲೆ ನೆನಪೊಂದೆ ಬದುಕಾಗಿದೆ. ಪ್ರತಿ ರಾತ್ರಿ ನನ್ನ ಕನಸಲ್ಲಿ ಬರುವೆ, ಆ ಪ್ರೀತಿಗಾಗೆ ಕಾಯುವೆ. ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ. ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಂಡಾಗಲೇ ಪರಶಿವನಿಗೂ ಮತ್ಸರವೂ ಬಂತು ನೋಡು. ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಂಡಾಗಲೇ ಪರಶಿವನಿಗೂ ಮತ್ಸರವೂ ಬಂತು ನೋಡು. ಹುಣ್ಣಿಮೆ ಮಗಳೋ ತಂಪಿನ ತವರೋ, ಚೆಲುವಿಗೆ ನಿಧಿಯೋ ಒಲವಿನ ಸುಧೆಯೋ, ನೀನಿಲ್ಲದೆ ಈ ಕಂಗಳು ಮಂಜಾದವು. ಓನಲ್ಲೇ ನಿನ್ನ ಸಹಚಾರದಲ್ಲಿ ಎಂದೆಂದು ಸಿಗದ ಸವಿಜೇನ ಕಂಡೆ, ಮರುಳಾಗಿ ಮಾಡಿ ಮರೆಯಾದೆಯೇಕೆ. ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ. ಪ್ರತಿ ರಾತ್ರಿ ನನ್ನ ಕನಸಲ್ಲಿ ಬರುವೆ, ಆ ಪ್ರೀತಿಗಾಗೆ ಕಾಯುವೆ. ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ. ಕಣ್ಣಿಟ್ಟರೆ ಕರಗಿದೆನು, ಮುತ್ತಿಟ್ಟರೆ ಬೆರಗಿದೆನು, ಕೈ ಬಿಟ್ಟರೆ ಬಾಳಲ್ಲಿದೆ ಹೇಳೆ ಹೂವೆ. ಕಣ್ಣಿಟ್ಟರೆ ಕರಗಿದೆನು, ಮುತ್ತಿಟ್ಟರೆ ಬೆರಗಿದೆನು, ಕೈ ಬಿಟ್ಟರೆ ಬಾಳಲ್ಲಿದೆ ಹೇಳೆ ಹೂವೆ. ದುಃಖ ಅನ್ನೋ ದೋಣಿ ಮೇಲೆ ನಿನ್ನ ನಾನು ಸೇರೋದಲ್ಲೇ, ನಕ್ಕಂತಿರೋ ನಕ್ಷತ್ರವು ನೀನಲ್ಲವೇ. ಓ ಚೆನ್ನೆ ನಿನ್ನ ನೆನಪಲ್ಲಿ ನಾನು ಬಾಳೋದು ಬಲ್ಲೆ ಯುಗವಾದರೇನು, ಪ್ರೀತಿಗೆ ಒಂದು ಕಥೆಯಾದೆ ನಾನು. ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ. ಪ್ರತಿ ರಾತ್ರಿ ನನ್ನ ಕನಸಲ್ಲಿ ಬರುವೆ, ಆ ಪ್ರೀತಿಗಾಗೆ ಕಾಯುವೆ. ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ, ಬದುಕೆಲ್ಲ ಬರಿದಾಗಿದೆ. ನನ್ನ ಭುಜ ಬಲದ ಪರಾಕ್ರಮ ಯಾಕಲೆ ಕೋತಿ ನೆಗದ ನಡ್ಕೊಂಡ್ಬರ್ತೀಯ, ಮನುಷ್ಯರು ನಡ್ಕೊಂಬರಲೇ. ಅಣ್ಣ ನೀನ್ ತುಂಬಾ ಬುದ್ಧಿವಂತ ಕಣ್ಣಣ್ಣ. ಹೌದು ಕಣ್ಲಾ, ಈ ಚಾಣಕ್ಯನ ತಲೆ ಈ ಕ್ಯಾತ್ ಹಳ್ಳಿಲಿ ಹುಟ್ಟಬಾರ್ದಾಗಿತ್ತು. ಏನ್ ಮಾಡೋದು, ನಾನು ದುರಾದೃಷ್ಟ, ಈ ಹಳ್ಳಿಲಿ ಹುಟ್ಟಿ ಈ ಚಕ್ರದ ಬೆಂಡು ತೆಗಿತಾ ಇದ್ದೀನಿ. ಬೆಂಡು ತೆಗಿಯೋ ಚಕ್ರನ ಇದು, ಎಲ್ಲ ತುಕ್ಕಿರ್ದು ಹೋಗ್ಬಿಟ್ಟಿದೆ. ಅಣ್ಣ ನೀನ್ ಬಹು ದೊಡ್ಡ ಮನ್ಸ ಕಣ್ಣಣ್ಣ. ನಿನಗ್ ಗೊತ್ತಾಗ್ತೈತ್ ಕಣ್ಲಾ, ಈ ಹಳ್ಳಿ ಮುಕ್ರಿಗೆ ಏನ್ಲಾ ಗೊತ್ತಾಗ್ತದೆ. ನೀನಾದರೂ ಹೋಗಿ ನನ್ನ ಮರ್ಯಾದೆ ಏನು ನನ್ನ ಯೋಗ್ಯತೆ ಏನು ಅಂತ ಹೇಳಬಾರ್ದೇನಲ್ಲ ಹೇಳ್ತಿರ್ ಕಡಣ್ಣ ಲೈ ಹಲ್ಲು ಉಜ್ಜಲ್ವೆಲ್ಲ ಇನ್ನು ತಿಂಗಳೇ ತುಂಬಿಲ್ಲ ಆಗ್ಲೇ ಉಜ್ಜಲಾ ಸರಿ ಬಿಡಣ್ಣ ಅಣ್ಣ ಮನೆಯಾಗೆ ಚಿಂದಂತ ಹೆಂಡ್ರಿದ್ರು ಅದ್ಯಾವ್ದೋ ಕಾಗೆ ಬಂಗಾರನ ಹಿಡ್ದಾಕೊಂಡಿದ್ಯಂತೆ ಅದು ವಿಷಯ ನಿನಗೂ ಗೊತ್ತಾಗೋಯ್ತಾ ಲವ್ ಲವ್ಗೆ ವಯಸ್ಸಿಲ್ಲ ಬ್ಲೌಸ್ಗೆ ಭೇದ ಇಲ್ಲ ಪ್ರೀತಿ ಮಾಡಕ್ಕೆ ಎಷ್ಟು ವಯಸ್ಸಾದ್ರೆ ಅಲ್ಲ ಈಗ ಮಾವಿನ ಹಣ್ಣು ನಜ್ಜುಗುಜ್ಜಾದ್ರೆ ಅಲ್ಲ ನಮಗ್ ಬೇಕಾಗಿರೋದು ಸಿಹಿ ಅಲ್ವೇನ್ಲ ಮತ್ತೆ ಆ ಅಮ್ಮ ಮೂಗಿನಂತೆ ನೋಡ್ಲಾ ಕೋಳಿ ಕುರುಡಾಗಿದ್ರೆ ನಮಗೇನ್ಲ ತಿನ್ನಕ್ ರುಚಿಯಾಗಿದ್ಯಾ ಅದು ಮುಖ್ಯ ಅದಂಗಣ್ಣ ಮುಖ್ಯ ಬಾಣ್ಲಿಲ್ ಹಾಕಿ ಬೇಯಿಸಿದ್ರೆ ಅದಕ್ಕೆ ಕಣ್ಣು ಬರುತ್ತೆ ಎಲ್ರು ಬಾಳೆಕಾಯಿನ ವಾಡೇಲ್ ಹಾಕಿ ಹಣ್ಣು ಮಾಡ್ತಾರೆ ಆದ್ರೆ ನಾನು ಬರೀ ಕಣ್ಣಲ್ಲೇ ಹಣ್ಣು ಮಾಡ್ಬಿಡ್ತೀನಿ ಕಣ್ಲಾ ಈ ಮಾತನ್ನ ಮೂಲೆ ಮನೆ ಮಾದೇವಿಗೆ ಹೋಗಿ ಹೇಳ ಅದನ್ನ ಇಲ್ಲಿ ಹಾಕ್ಲಾ ನಂಬಕಾಲ ನನ್ನ ಮಗನೇ ನಿನ್ನ ಅಣ್ಣ ಅಣ್ಣ ಏನ್ಲಾ ಆ ಮೂಲೆ ಮನೆ ಎಲ್ಲೈತಣ್ಣ ಸುಮ್ಮನೆ ಸುಮ್ಮನೆನಾ ಸ್ವಲ್ಪ ಇಲ್ಲಿ ಬನ್ನಿ ಇಲ್ಲ ಅಣ್ಣ ಅಲ್ಲಿ ಬಂದು ನಿಂತ್ಕೊಂಡ್ರೆ ಮೂಲೆ ಮನೆ ಕಾಣ್ತದ ಬನ್ನಿ ಅಯ್ಯೋ ನನ್ನ ಮಗನೇ ಮೆಲ್ಗೋ ಬುದ್ಧಿ ಏನು ಹೇಳ್ಕಳಿಸಿದ್ರಂತೆ ನನ್ ತಾವ ಜೀತ ಮಾಡ್ಕೊಂಡು ಬಿದ್ದಿರೋ ಜೀದ್ದಾಳು ಅಲ್ಲ ನಾಯಿ ನೀನು ನನಗೆ ಗೊತ್ತಿಲ್ದಂಗೆ ಎರಡು ಪಲ್ಲ ಭತ್ತ ಕದ್ಕೊಂಡು ಹೋಯ್ತೀಯಲ್ಲ ನಿಮ್ಗೆ ಹೇಳೋಣ ಅಂದ್ರೆ ನೀವು ಊರ್ನಾಗ ಇರ್ಲಿಲ್ಲ ಬುದ್ಧಿ ಏಯ್ ನೀನು ಊರಲ್ಲಿ ಇರಕ್ಕಿಲ್ಲ ನನಗೆ ನಿನ್ನ ಹೆಂಡ್ರ ಮೇಲೆ ಆಸೆ ಆಯ್ತದ ಮನೆಗೆ ಬಂದ್ರೆ ಸುಮ್ಕಿರ್ತೀಯಲ್ಲ ಬುದ್ಧಿ ಹಂಗಲ್ಲ ಮಾತಾಡ್ಬೇಡಿ ನನ್ನ ಮಗಳ ಮದುವೆ ನನ್ನಲ್ದ ಬೆಳೆದಾರ ಬತ್ತಾವ ನಾನ್ ತಗೊಂಡೋಗ್ದೀನಿ ಯಾರು ತಗೊಂಡೋಗ್ತಾರೆ ಪಾಯಿಂಟ್ ಪೂಟ್ಲಾಯಿರಿ ಪಾಯಿಂಟ್ ಮಾತಾಡ್ತೀಯಲ್ಲೋ ಏಯ್ ಸಾಲ ತೀರೋ ಗಂಟ ನೀನ್ ನನ್ನ ಕಾಲಿನ ಚಪ್ಪಲಿ ನೀನ್ ಜಮೀನು ನನ್ನ ಕಾಲ್ ಕೆಳಗೆ ನೀನು ಮಾಡಿರೋ ತೆಪ್ಪಿಗೆ ಶಿಕ್ಷೆ ಆಗ್ಲೇಬೇಕು ಸಿದ್ಧ ನೀನ್ ಹೋಗು ನಿಂಗೆ ಹೇಳ್ತಾ ಇರೋದು ಹೋಗು ಅಂತ ಅವನೇನ್ ಮಾಡ್ದ ಅಂತ ಅವ್ನಿಗೆ ಈ ತರ ಹಿಂಸೆ ಕೊಡ್ತಾ ಇದ್ಯಾ ನಾಲ್ಗೆ ಉದ್ದ ಬಿಡ್ಬೇಡ ನಾಲ್ಗೆ ಉದ್ದ ಹಾಗೋಗಿ ಮಾತಾಡ್ತಾ ಇರೋದು ನೀನು ಅಣ್ಣ ಅನ್ನಿಸ್ಕೊಂಡೋನು ರಾಮನ್ ತರ ಇರ್ಬೇಕು ಅಂತ ಎಲ್ಲಾ ತಂಗಿರು ಆಸೆ ಪಡ್ತಾರೆ ಆದ್ರೆ ನೀನು ಹೌದು ನಾನು ರಾವಣನೇ ನರ ಸತ್ತೋರ ಊರಲ್ಲಿ ನಾ ಮರೆದಿರದೆ ರಾಜ್ಯ ಬರ ಅಂತೆ ಸಾಯ್ಸ್ಯಾ ಸಾಯ್ಸ್ಬಿಡು ನಿನ್ ತಂಗಿ ಅನ್ನಿಸ್ಕೊಂಡು ಭಾರತಕ್ಕಿಂತ ಸಾಯೋದೇ ಮೇಲು ಸಾಯ್ಸು ಈ ಊರ್ನಾಗ ನಾನು ಯಾರ ಮೇಲಾರು ಸಿಟ್ಟು ಮಾಡ್ಕೊಂಡಿದ್ದೀನಿ ಅನ್ನೋದು ಗೊತ್ತಾದ್ರೆ ಅವರೇ ನೇಣು ಹಾಕೊಂಡು ಸತ್ತೋಯ್ತಾರೆ ಅಷ್ಟು ಭಯ ಆಯ್ತು ನನ್ ಕಂಡ್ರೆ ಊರ್ನಾಗೆ ಹೌದೌದು ತಾಯಂದ್ರು ಮಕ್ಳಿಗೆ ಅನ್ನ ತಿನ್ಸುವಾಗ ಗುಮ್ಮ ಬಂತು ಅಂತಿದ್ರು ಈಗ ನಾಯಕ ಬಂದ ಅಂತಾರೆ ನನ್ನ ಕಂಡ್ರೆ ಅಷ್ಟು ಹೆದರ್ತಾರೆ ಅಂತ ತಿಳಿದ ಮ್ಯಾಗು ನೀನು ನನ್ನ ಎದುರುಗಡೆ ನಿಂತು ನನಗೆ ವಾದಿಸ್ತಿದ್ಯಲ್ಲ ಅದು ಭಯ ಅಲ್ಲ ಬೀದಿಲ್ ಹೋಗೋ ಮಾರಮ್ಮನ್ನ ಮೈ ಮೇಲೆ ಯಾಕೆ ಹಾಕೊಳ್ಳೋದು ಅಂತ ನೋಡೋ ಅಣ್ಣ ಅನ್ನೋ ಮರುವಾದೇನು ಇಲ್ದೆ ಮಾತಾಡ್ಬೇಡ ಚೆನ್ನಾಗಿರಲ್ಲ ಹುಷಾರ್ ಗೌರವನ ಪ್ರೀತಿ ಕೊಟ್ಟು ಪಡಿಬೇಕು ಭೀತಿಯಿಂದ ಅಲ್ಲ ಅವ್ವ ಸತ್ ಮ್ಯಾಗೆ ನಿನಗೆ ಲಾಲಿ ಹಾಡಿದ್ದು ನಾನು ಅಪ್ಪ ಸತ್ ಮ್ಯಾಗೆ ನಿನ್ನ ಇಸ್ಕೂಲ್ ಕಳಿಸಿದ್ದು ನಾನು ನಮ್ಮಿಬ್ಬರ ಮಧ್ಯೆ ಯಾರೂ ಬರಬಾರ್ದು ಅಂತ ಮದ್ವೆನೆ ಮಾಡ್ಕೊಳ್ದೆ ಉಳ್ಕೊಂಡಿರೋ ನಾನು ಈಗ ನೀನು ನನಗೆ ನೀತಿ ಪಾಠ ಹೇಳ್ತಿದ್ಯಾ ನೀನು ನಂಗೋಸ್ಕರ ಜೀವನ ತ್ಯಾಗ ಮಾಡಿದ್ಯಾ ಅಂತ ಊರವ್ರ ಜೀವ ತೆಗೆದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ಲಾ ಬಡವ್ರ ಹೊಟ್ಟೆ ಮೇಲೆ ಹೊಡೆದ್ರೆ ನಿಂಗೆ ಯಾವತ್ತೂ ಒಳ್ಳೇದಾಗಲ್ಲ ಇದೆಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ ನಿನಗೋಸ್ಕರ ನೀನ್ ಚಂದಾಕಿರ್ಲಿ ಅಂತ ಹಿಂಗೆಲ್ಲ ಮಾಡಿದ್ರೆ ನಾನ್ ಚೆನ್ನಾಗಿರ್ತೀನಿ ಅನ್ಕೊಂಡ್ರೆ ಅದು ನಿನ್ ಮೂರ್ಖತನ ನೀನ್ ಮಾಡೋ ಕರ್ಮನೆಲ್ಲ ನನ್ನ ಮೇಲೆ ಯಾಕೆ ಹಾಕ್ತಿದ್ಯಾ ಹೂವಿನಿಂದ ನಾರು ಸ್ವರ್ಗ ಸೇರುತ್ತೆ ಅಂತಾರೆ ಆದ್ರೆ ನಿನ್ನಿಂದ ನಾನು ನರ್ಕಕ್ಕೆ ಹೋಗ್ಬೇಕು ನಿನ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ನೋಡು ನಾನು ಯಾಯ್ ಹೆಂಗಾದ್ರೂ ಹಾಳಾಗೋಗೆ ಹಾಕೊಳ್ಳಿ ಊರಿನಲ್ಲಿ ಒಬ್ಬನಾದರೂ ಗಂಡಸ್ಬೇಡ. ಅಕ್ಕ ಅಕ್ಕ ಇಲ್ಲಿದ್ಯಾ? ಏನ್ ಮಾಡ್ತಾ ಇದೀಯಾ? ಮೊಸರು ಕಡಿತಿದ್ಯಾ? ಕಡಿತಾ ಇಲ್ಲ, ಮೊಸರಿಂದ ಬೆಣ್ಣೆ ತೆಗಿತಾ ಇದ್ದೀನಿ. ಅಯ್ಯೋ ಏನೋ ಒಂದು. ಅಕ್ಕ ಕರಿಯಣ್ಣನ ಬಗ್ಗೆ ನಮ್ ಹಳ್ಳಿ ಜನ ಹೆಂಗ್ ಹೇಳ್ತಾರ ನೋಡು. ಅಂತವನ್ ಸಿಗ್ಬೇಕು ಅಂದ್ರೆ ನಮ್ ಜನ ಪುಣ್ಯ ಮಾಡಿರ್ಬೇಕು. ಅಂದಾಗೆ ಸ್ನೋ ಪೌಡ್ರು ಮಾಲಾಶ್ರೀ ಬಳೆ ಎಲ್ಲ ತರ ಕೇಳಿದ್ದೆ, ತಂದಿದಾನ? ಎಲ್ಲ ಒಳಗಿಟ್ಟಿದೀನಿ ನೋಡಮ್ಮ. ಹೌದಾ, ನಾನೇ ತಗೋತೀನಿ. ನಿಮ್ಮ ಅಣ್ಣನಿಗೆ ಗೊತ್ತಿಲ್ಲದೆ ಸಿನಿಮಾ ನೋಡ್ತೀಯಾ ಪರವಾಗಿಲ್ಲ, ಗಂಡು ನೀನೇ ನೋಡ್ಕೊಂಡ್ಬಿಡ್ತೀಯಾ ಹೇಗೆ? ಅಯ್ಯೋ ನಮ್ಮ ಊರಲ್ಲಿ ಗಂಡುಗಳೇ ಇಲ್ವಲ್ಲಕ್ಕ. ಕರಿಯಣ್ಣ 2 ಗಂಡು ಕೊಟ್ಟೋನಲ್ಲ, ಎಲ್ಲ ನಿನ್ಗೆ ಇರತ್ತೆ. ತಡಿ ನೋಡ್ತೀನಿ. ಅಕ್ಕ ಇದೆಲ್ಲ ಯಾರ್ಗೆ? ಏನೋ ಬರ್ದಿದೆ ಐನೂರ್ ಮಗಳಿಗೆ. ಅಕ್ಕ ಇದನ್ನೆಲ್ಲ ಯಾಕೆ ತರಿಸ್ದೆ ಅಕ್ಕ? ನಾನೇನು ತರಿಸಿಲ್ಲ ನೀಲ. ಯಾರಿಗೆ ಏನೇನ್ ತರಬಾರ್ದು ಅದನ್ನೇ ತಂದಿದ್ದಾನೆ. ಬರ್ತೀನಿ ರಕ್ಕ. ನೀನು ನಾನು ಎಷ್ಟು ಕೂಗಿದ್ರು ಯಾಕೆ ಕೂಗ್ತಾ ಇದೆ ಅಂತ ಕೇಳದೆ ಅಲ್ವಲ್ಲ ನೀನು? ಇಷ್ಟೇ ಇಷ್ಟೇ ನಿಂಗೆ ಗೊತ್ತಿರೋದು. ಅದ್ ಸರಿ, ಅರ್ಶನ ಕುಂಕುಮ ಕಾಲುಂಗ್ರ ಬಳೆನ 500 ಮಗಳಿಗೆ ತಂದ್ಕೊಟ್ಟಿದ್ಯಲ್ಲ, ಇದ್ರ ಅರ್ಥ ಏನು? ಎಲ್ಲ ಅದಕ್ಕೂ ನಗ್ತಾನೆ, ಇವನ್ ಮನ್ಸೆ ಅರ್ಥ ಆಗಲ್ಲ. హే అక్క ಸರಿ ಹೋಗ್ಲಿ ಬಿಡು ಆ ಕರೆಣ ಇದನಲ್ಲ ಅವನತ್ರ ವಿಚಿತ್ರ ಗನ್ಸು ಅಕ್ಕ ಈ ಊರಲ್ಲಿ ನನ್ನ ಮದುವೆ ಆಗೋ ಗಂಡಸೇ ಇಲ್ವಲ್ಲ ಅಕ್ಕ ಬೇರೆ ಊರಿಂದ ಬರ್ತಾನೆ ಬಿಡು ಹಾ ಅದ್ಯಾವ ಊರಿಂದ ಅದ್ಯಾವನ್ ಬರ್ತಾನೋ ಅದ್ ಹೆಂಗೆ ಇರ್ತಾನೋ ನಾನು ಕಾಣೆ स्वामी माधव नायक मने इदेना नम नायक माधव नायक अंत हेसरु करिद्या याला नीनु निजवाद नायक अंद्रे अंद्रे अवरु एल्लिदारे हेळि ए नमस्कार सर नम हल्ली हैदर म्यागे कबड्डी आडबेकु ಅಂತ ಬಂದಿರೋರು ನೀವೇ ಏನರಲ್ಲ ಆಡಬೇಕು ಅಂತ ಅಲ್ಲ ಆಡಿ ಗೆಲ್ಲಬೇಕು ಅಂತ ಮಾತು ಜಾಸ್ತಿ ಆಡ್ತಿದ್ಯಾ नाळे आकारदाग तोर्सु येन किसितीया अंत किसियोदेनू इल्ल नायकरे कप्पन गेद्कोंडु होगोदष्टे वीर नायकरे अपाळ बिच स्कूल नागे इवरिगे इळकोळक व्यवस्थे माडु आयतु नायकरे अय्यो अज्जी नान तेंगिनकाಯಿ ಕೊಡಿ ನಾಳೆ ಕಾಸು ಕೊಡ್ತೀನಿ ದೇವ್ರೆ ನಮ್ಮೂರಿಗೆ ಹುಡುಗರು ದಂಡೆ ಬಂದಿದೆ ಇವತ್ತಿನವರೆಗೂ ನಮ್ಮ ಅಣ್ಣನ ಎದುರಿಸಿ ಮಾತಾಡ್ದವರೇ ಇಲ್ಲ ಅದ್ಯಾವನೋ ಅವನು ಸಿನಿಮಾ ಹೀರೋ ಇದ್ದಂಗ ಅವನೇ ನಮ್ಮ ಅಣ್ಣನ ಎದುರು ನಿಂತು ಪಟ್ಪಟ ಅಂತ ಮಾತಾಡಿಸ್ತಾನೆ ಅವನೇನಾದ್ರೂ ನನ್ನೋನಾದ್ರೆ ನಿಂಗೆ ನೂರೊಂದು ಅಲ್ಲಲ್ಲ ಈ ದೇವಸ್ಥಾನದ ಒಂದೊಂದು ಮೆಟ್ಲಿಗೂ ಒಂದೊಂದು ನೀಡ್ಗಾಯಿ ಹೊಡಿತೀನಿ केजी गटले मूळे अगियोदल्ल इल्ल अदन्न तोरिसबेकु निम्म आशीर्वाद इद्रे साकु बुद्धि नन्न आशीर्वाद हळ्ळि मे यावागलू इर्तदे कण्ण हंग अन्बिट्टु निद्दे माड्बिट्टिया नोड्र ननगे कप्पु मुख्य अल्ल हळ्ळि मरवादे नन्न मरवादे मुख्य ಏನ್ರು ಆ ಟೀಮಲ್ಲಿ 6 ಜನ ಇದ್ದಾರೆ ಇನ್ನೊಬ್ಬ ಎಲ್ಲಿ ಏನು ಹುಡುಕ್ತಾ ಇದೆಯಾ ಇನ್ನು ಗೆಲ್ಲೋದು ಒಂದೇ ಬಾಕಿ बारो इले नीने होगु चेन्नागि आडबेको हुषारो होगु हई कबड्डी 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 तपु नम्दे इवन ಒಬ್ಬ ಏನ್ ಕಿಸಿತಾನೆ ಸೋತ್ವಿ ಅಂತ ಒಪ್ಕೊಳ್ಳಲೇ कबड्डी 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 ಲೋ ನಟ ಇಲ್ಲೇನ್ಲ ಮಾಡ್ತಿದ್ಯಾ? ಗಾಳಿ ಯಾವ ತಗತಿದ್ದಾನ ಮಗ? ಕಪ್ ಗೆದ್ದೀವಿ ಅಂತ ಊರ್ ತುಂಬಾ ಹೇಳವ ಅಂದ್ರೆ ಇಲ್ಲಿ ಕೂತ್ಕೊಂಡು ಎಲ್ಲ ಮಾಡ್ತಿದ್ಯಾ? ಅದನ್ನೇ ತಾನು ನಾನು ಕನ್ನಡದಲ್ಲಿ ಹೇಳಿದ್ದು. ಸ್ವಲ್ಪ ಮುಚ್ಕೊಂಡಿರ್ತೀಯಾ? ನೋಡಿ ನಟ ಊರಿಗೆ ಹೋಗೋಣ. ಚಂದ್ರು, ನಾನು ಊರಿಗೆ ಬರಲ್ಲ. ಯಾಕೆ? ಅಲ್ಲಿ ನನ್ನವರು ಅಂತ ಯಾರಿದ್ದಾರೆ? ಅಪ್ಪ, ಅಮ್ಮ, ಅಣ್ಣ, ತಮ್ಮ ಯಾರು ಇಲ್ಲದೆ ಇರೋ ಅನಾಥ ನಾನು. ಊರ್ನರೆಲ್ಲ ತುತ್ತಾಕಿ ಬೆಳೆಸಿದ್ರಲ್ಲೋ, ಯಾಕೆ ಅವರಿಲ್ವಾ? ತುತ್ತು ಕೊಟ್ಟವರಿದ್ದಾರೆ, ಆದ್ರೆ ಯಾಕೆ ಮುತ್ಕೊಡೋಳು ಇಲ್ಲಿದ್ದಾಳ? ಹಾಗೇನಿಲ್ಲ. ಏಯ್ ಸುಳ್ಳು ಹೇಳ್ಬೇಡ. ಯಾರೋ ಹುಡುಗಿ ಹುಡುಗಿ ಅವಳೆ. ಲೋ ಇವನ್ ಚಾನ್ಕ ತುಕರ ಹಿಡ್ದಾಕೋನು. ಆ ಚಾನ್ನಿ ಯಾರು ಅಂತ ನನಗ್ ಗೊತ್ತು. ಹಂಗಾರೆ ನೀ ನಮ್ ಜೊತೆ ಬರಕ್ಕಿಲ್ಲ ಅನ್ನು? ಕಪ್ ಕೇಳ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದು ಅಲ್ದೆ, ಈ ಹಳ್ಳಿಯಿಂದ ಕಪ್ಪ ಕಾಣಿಕೆ ತಗೊಂಡ್ ಹೋಗ್ಬೇಕು ಅಂತ ತೀರ್ಮಾನ ಮಾಡೋನೆ. ಒದೆ ತಿಂದೆ ಊರಿಗೆ ಬಂದು ಸೇರ್ಕೋ. ಲೇ ಹುಷಾರ್ ಕಣೋ, ಈಗ ನಮ್ ಜೊತೆ ಬರ್ದೇ ಇದ್ರು ಬೇಜಾರಿಲ್ಲ. ನಿನ್ಗೊಂದ್ ಜೊತೆ ಸಿಕ್ಕಿದ ಮೇಲೆ ಊರಿಗೆ ಬಾ. ನಿನ್ಗೆ ಯಾರಾದ್ರೂ ರೋಪ್ ಹಾಕಿದ್ರೆ ನನ್ಗೊಂದ್ ಕಾಗದ ಬರಿ. ಹುಡುಗಿ ಸಿಕ್ಕಿದ್ಲು ಅಂತ ನಮ್ ಊರು ನೀರು ಮರಿಬೇಡಪ್ಪ. ಬರ್ತೀವೋ? ಬೇಡೋದ್ರಲ್ಲಿ ನನಗಿಂತ ಚಿಕ್ಕವರಿಲ್ಲ, ನೀಡೋದ್ರಲ್ಲಿ ನಿನಗಿಂತ ದೊಡ್ಡೋರಿಲ್ಲ. ಎಲ್ಲ ನಿನ್ನ ಸೃಷ್ಟಿನೇ ಅಂತಾರೆ. ಸುಳ್ಳು ಕೂಡ ನೀನೇ ಸೃಷ್ಟಿ ಮಾಡಿರೋದು. ನಿಜವಾಗ್ಲೂ ನೀನು ನನ್ನ ಕೈ ಬಿಡೋಲ್ಲ ಅಂತ ಒಂದು ಸುಳ್ಳು ಸೃಷ್ಟಿ ಮಾಡಿ ಈ ಊರಲ್ಲೇ ಉಳ್ಕೋತಾ ಇದ್ದೀನಿ. ಕಾಪಾಡು. ನಾನು ಯಾಕೆ ಈ ಊರಲ್ಲೇ ಇದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನೀನೇ ಕಾಪಾಡಬೇಕು. ನೀರೊಳು ಮುಳುಗಿ ಮೈ ಪೊರೆ ಸೆಂತಳು ತಾನೆ. ಕಬ್ಬಡ್ಡಿ ಖ್ಯಾತನಳ್ಳಿ ಅನ್ನೋ ಖ್ಯಾತಿ ಇತ್ತು. ಹಾಳು ಮಾಡ್ಬಿಟ್ರು. ಜೊತೆಗೆ ಈ ಮಾದಪ್ಪ ನಾಯಕನ ಮರ್ವಾದೆ ತೆಗೆದುಬಿಟ್ರಿ. ಹೋಗಿ ಹೋಗಿ ಆ ಭೂವಳ್ಳಿ ಅವ್ರಿಗೆ ಕಪ್ ಕೊಟ್ಬಿಟ್ರಲ್ಲ, ಓ ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕಿದ್ರು. ಖ್ಯಾತನಳ್ಳಿ ಮಾದಪ್ಪ ನಾಯಕ ಅಂದ್ರೇನು? ನಾನು ಅವ್ರ ಕೊಳ್ಳಿಗೆ ಮಾಲೆ ಹಾಕೋದು ಅಂದ್ರೆ ನಿಮ್ ಬದಲು ನಾನೇ ಆಡ್ಬೇಕಾಗಿತ್ತುಕೊಂಡ್ರಲ್ಲ ಕಬ್ಬಡ್ಡಿಯ. ಇಷ್ಟು ವರ್ಷ ನಾವು ಕಬ್ಬಡ್ಡಿನ ಸೋತೋರೇ ಅಲ್ಲ, ಸುತ್ತಮುತ್ತ ಊರ್ನವ್ರಿಗೆಲ್ಲ ಈ ಖ್ಯಾತನಹಳ್ಳಿ ಅಂದ್ರೆ ಮೈ ಮ್ಯಾಗೆ ಕೆಂಡ ಬಿದ್ದಂಗ ಆಗೋದು. ಇವತ್ತಿನ ದಿನ ನಿಮ್ಮಿಂದ ನಮ್ಮ ನೋಡೋರು ಏಯ್ ನೀಲ, ನಮ್ಮವ್ರು ಸೋಲ್ತಾ ಇದ್ರೆ ಚಪ್ಪಾಳೆ ಹೊಡೆದಿದ್ದು ಅಲ್ದೆ ಆ ಹುಡುಗನ್ನ ಹಲ್ಕಿಸ್ಕೊಂಡು ನೋಡ್ತೀಯೇನೆ? ಏನು ಕಂಡಿದ್ನ ಕಂಡಂಗೆ ಹೇಳ್ತಿದ್ಯಾ? ಇವತ್ತೇ ನೀನ್ ನಿಜ ಹೇಳಿದ್ದು. ಏನ್ ಗೇಲಿ ಮಾಡ್ತಿದ್ಯಾ? ಮತ್ತಿನ್ನೇನು, ಆಹಾ ಗೋಲಿ ಆಡೋ ಹುಡುಗರೆಲ್ಲ ಕಬಡ್ಡಿ ಆಡಿದ್ರೆ ನೀನು ನಿನ್ ಶಿಷ್ಯಂದ್ರು ಆ ಶಿವಂಗೆ ಪ್ರೀತಿ ಆಗ್ಬೇಕು. ಇವ್ರ ಜೊತೆ ನಾನೇ ಕಬಡ್ಡಿ ಆಡಿದ್ರೆ ಮಣ್ ಮುಕ್ಕಿಸ್ತಿದ್ದೆ. ಏನ್ ಗುರಾಯಿಸ್ತಾ ಇದ್ದೀರಾ? ಆ ಕಾಡದಲ್ಲಿ ತೋರ್ಸ್ಬೇಕಾಗಿತ್ತು. ಆಹಾ ಮುಸುಡಿ ನೋಡು. ಏಯ್ ನೀಲ, ನಿನ್ ಹತ್ರ ಏನೇ ಮಾತು? ಏಯ್ ಕರಿಯ, ಅವರು ಬಹುಮಾನ ತಗೊಂಡು ನಮ್ಗೆ ಅವಮಾನ ಮಾಡೋರು. ಸತ್ಯ ಅನ್ನೋದನ್ನ ಬೇಕಾದ್ರೆ ಸಹಿಸ್ಕತೀನಿ, ಸೋತೆ ಅನ್ನೋದನ್ನ ಸಹಿಸ್ಕೊಳಕ್ಕಿಲ್ಲ. ಅವ್ರು ಊರ್ ಬಿಟ್ಟು ಹೋಗೋದಕ್ಕೆ ಮುಂಚೆ ಆ ಬಹುಮಾನ ನನ್ನ ಮನೆನಾಗಿರ್ಬೇಕು. ಕೊಲೆಗಳಾದ್ರೂ ಪರವಾಗಿಲ್ಲ, ಅವ್ರ ತಲೆ ತೆಗೆದ್ರೂ ಪರವಾಗಿಲ್ಲ, ಬಹುಮಾನ ತಗೊಂಬಂದು ಖ್ಯಾತನಹಳ್ಳಿ ಮರವಾದೆ ಉಳಿಸು. ಕೊಂಡ ಏನ್ ಸ್ವಾಮಿ, ರಾಜ್ಯ ಕಳ್ಕೊಂಡಿರೋ ರಾಜನ್ ತರ ಹ್ಯಾಪ್ ಮೊರೆ ಹಾಕೊಂಡು ನಿಂತ್ಕೊಂಡಿದ್ದೀರಾ? ಅದೇನೋ ಗೊತ್ತಿಲ್ಲ, ನಿಮ್ಮೂರ್ ಮೇಲೆ ಪ್ರೇಮ ಅಲ್ಲಲ್ಲ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ. ಸ್ವಾಮಿ, ನಾನು ಈ ಊರಲ್ಲೇ ಇದ್ಕೊಂಡು ನಿಮ್ ಹುಡುಗರಿಗೆಲ್ಲ ಕಬಡ್ಡಿ ಕಲ್ಸಿ ಬರೋ ವರ್ಷ ಆ ಬಹುಮಾನ ನಿಮ್ಗೆ ಬರೋ ಹಾಗೆ ಮಾಡ್ತೀನಿ. ಬೆಂಕಿ ಬೆಣ್ಣೆ ತಾವು ಬಂದು ನಾನು ನಿನ್ ಕರಗ್ಸಲ್ಲ ಅಂದ್ರೆ ನಂಬೋಕೆ ನಾನೇನ್ ಯಾಂದಳ್ಳಿ ಎಡವಟ್ಟ ಅನ್ಕೊಂಡಿದ್ಯಾ? ಕರಿಯೋ, ಹೇಳ್ಕೊಂಡೋಗಿ ನಾಲ್ಕು ತರದಕ್ಕೋ ಈ ಹಳ್ಳಿಯಲ್ಲಿ ನಾನು ಮರ್ವಾದೆ ಉಳಿಸು. ನಾಯ್ಕ್ರೆ, ನಾನು ಹೇಳ್ತಾ ಇರೋದು ನಿಜ. ಕರಿಯಾ ಕರಿಯಣ್ಣ, ಅವ್ರನ್ನೇನು ಮಾಡ್ಬೇಡ ಕರಿಯಣ್ಣ. ಅಯ್ಯೋ ನಾಯ್ಕ್ರೆ, ನನ್ನ ಮಾತು ಕೇಳಿ. ನಡಿಯ ಒಳಗೆ. ಅಣ್ಣ ನಿಂಗೆ ಒಳ್ಳೇದಾಗಕ್ಕಿಲ್ಲ. ಆಗದೆ ಇದ್ರು ಪರವಾಗಿಲ್ಲ, ನಡಿಯ ಒಳಗೆ. ಅಯ್ಯೋ ಬಿಡಣ್ಣ, ನಿನಗೇನೇ ಆಗಲಿ ನಡಿಯ. ಬೇಡ ಕರಿಯಣ್ಣ, ನಾನು ಮೊದಲೇ ಕಬಡ್ಡಿ ಆಟಗಾರ. ನಾನೇನಾದ್ರೂ ಶುರು ಹಚ್ಕೊಂಡ್ರೆ ನೀನ್ ಮುಗ್ದೋಗ್ತೀಯ. ಬೇಡ ಕರಿಯಣ್ಣ, ನನ್ಗೇನು ಮಾಡಬೇಡ. ನೋಡ, ನನ್ಗಿಂತ ದೊಡ್ಡವನಂತ ಸುಮ್ಮನೆ ಇದ್ದೀನಿ, ಇಲ್ಲಾಂದ್ರೆ ನೋಡು. ಬೇಡ ಕರಿಯಣ್ಣ, ಹತ್ರ ಬರಬೇಡ, ನನ್ಗೇನು ಮಾಡಬೇಡ. ಬೇಡ ಕರಿಯಣ್ಣ, ಬೇಡ ಕರಿಯಣ್ಣ, ದಯವಿಟ್ಟು ನೀನು ಕಾಪಾಡು ಕರಿಯಣ್ಣ. ಓ ಕರಿಯಣ್ಣ, ಕಾಪಾಡು ಕರಿಯಣ್ಣ. ನಾನು ನಿಜ ಹೇಳ್ಬಿಡ್ತೀನಿ, ನಾನು ನೀಲನ್ ಇಷ್ಟಪಟ್ಟಿದ್ದೀನಿ. ಅವಳು ನನ್ನ ಇಷ್ಟಪಡ್ತಿದ್ದಾಳೆ. ಕರಿಯಣ್ಣ ಕರ್ಕೊಂಡು ಬಂದಿದ್ದಾನೆ ಅಂದ ಮೇಲೆ ನೀನು ಒಳ್ಳೆ ಮನುಷ್ಯನೇ ಇರಬೇಕು. ನೋಡಪ್ಪ, ಈ ಮನೆ ಅಡ್ವಾನ್ಸು 500 ರೂಪಾಯಿ, ತಿಂಗಳಿಗೆ ಬಾಡಿಗೆ 50 ರೂಪಾಯಿ. 500? ತಗೊಳ್ಳಿ, 476 ರೂಪಾಯಿ ಇದೆ. ಇನ್ನು 24 ರೂಪಾಯಿನ ಬಾಡಿಗೆ ಜೊತೆಗೆ ಸೇರಿಸ್ಕೊಡ್ತೀನಿ. ಏನ್ ಮಾಡ್ತಿದ್ದೀಯಾ? ಸದ್ಯಕ್ಕೆ ಪ್ರೀತಿ ಮಾಡ್ತಾ ಇದ್ದೀನಿ. ಏನಂದೆ? ಏನ್ ಮಾಡಬೇಕು ಅಂತ ಇನ್ನೂ ತೀರ್ಮಾನ ಮಾಡಿಲ್ಲ. ತೀರ್ಮಾನ ಮಾಡ್ಕೊಂಡು ಆಮೇಲೆ ಹೇಳ್ತೀನಿ. ಕರೀಣ, ಎಲ್ಲೋಗ್ತಾ ಇದೀಯಾ? ಹೊಸ ಮನೇಲಿ ಹಾಲು ಕಾಯಿಸ್ತೀನಿ, ಕುಡ್ಕೊಂಡೋಗಿವಂತೆ. ಹಾಲಕ್ಕೆ ಕಾಸು 500 ಕೊಡ್ತಾರೆ. ಕರಿಯಣ ಕರಿಯಣ ತಗೋ. ಇದ್ಯಾಕೆ? ಆಗ್ಲೇ ಹೇಳಿದ್ಯಲ್ಲ ಹಾಲಿಗೆ. ಅದು ನೀನೇನು ಹೇಳ್ಬೇಡ. ಮುಂದಿನ ತಿಂಗಳು ಈ 5 ರೂಪಾಯಿನೂ ಸೇರಿಸಿ ಒಟ್ಟು 79 ರೂಪಾಯಿ ಕೊಟ್ಬಿಡು. ಎಲ್ಲಿದ್ಯಾ ಕರಿಯಣ? ಈ ಊರಲ್ಲಿರೋದಕ್ಕೆ ನನಗೊಂದು ಚೂರು ಕೊಡಿಸ್ದೆ. ನೀನು ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನಿನ್ಗೊಂದು ಮಾತು ಕೇಳ. ಪ್ರೀತಿ ಪ್ರೇಮ ಅಂದ ತಕ್ಷಣ ಏನೇನೋ ನಡೆದೋಗುತ್ತೆ. ಭೂಮಿ ಮೇಲಿನ ಪ್ರೀತಿಯಿಂದ ಮಳೆಗಾಯ ಬರ್ತಾನೆ, ಚಿಗುರಿನ ಮೇಲೆ ಪ್ರೀತಿಯಿಂದ ವಸಂತ ಬರ್ತಾನೆ. ಭೂಮಿ ತಿರುಗೋದೆ ಸೂರ್ಯನ ಪ್ರೀತಿಸೋದಕ್ಕೋಸ್ಕರ. ನಾನು ಹೇಳಿದ ಒಂದೇ ಒಂದು ಮಾತು ನಿನ್ನಂಥ ಮೌನ ಮುನಿನ ಒಂದು ಕ್ಷಣದಲ್ಲಿ ಬದಲಾಯಿಸ್ತು ಅಂದರೆ ಏನೋ ಕಾರಣ ಇರಬೇಕು. ಅದೇನು ಅಂತ ಹೇಳು ಕರಿಯಣ. ಯಾವ ಕಾರಣ ಇದ್ರೆ ನನಗೇನು, ಅಂತೂ ಸಾಯ್ತಾ ಇದ್ದ ನನ್ನ ಜೀವ ಉಳಿಸ್ದೆ ಅಷ್ಟೇ ಸಾಕು. ಈಗ ಸ್ವಲ್ಪ ಜಾಸ್ತಿ ಧೈರ್ಯ ಮಾಡಿ ಅಲ್ಲಲ್ಲ ತಗೊಂಡು ನಿನ್ನೊಂದು ಮಾತು ಕೇಳ. ನೀನು ಯಾರನ್ನಾದ್ರೂ ಪ್ರೀತಿಸಿದೀಯಾ? ಕರೀಣ, ಸರಿನಾ? ನಡೀರಿಪ್ಪ, ಮನೆಗೆ ಹೋಗೋಣ. ನಡೀರಿ. ಕುಡಿಬೇಡಿ ಅಂತ ಎಷ್ಟು ಸಲ ಹೇಳಿದೀನಿ, ಯಾಕೆ ಹೀಗ್ ಮಾಡ್ತೀರಾ? 300 ಗೊತ್ತಾದ್ರೆ 500 ಕುಡಿತಾರೆ ಅಂತ ಡಂಗುರ ಬಾರಿಸ್ಕೊಂಡ್ ಬಂದ್ಬಿಡ್ತಾರೆ. ಇಷ್ಟು ದಿನ ಉಳಿಸ್ಕೊಂಡ್ ಬಂದಿರೋ ಗೌರವ ಎಲ್ಲ ಹಾಳಾಗುತ್ತಪ್ಪ. ಈಗ ಹಾಳಾಗಿರೋದು ಸಾಲದೇನಮ್ಮ? ಅಪ್ಪ, ನನ್ನ ಹೆಸರು ಕೆಟ್ಟು ಹೋಗುತ್ತಲ್ಲ ಅಂತ ನೀನ್ ದುಃಖ ಪಡ್ತಾ ಇದ್ದೀಯಾ? ಆದ್ರೆ ನಿನ್ನ ಹೆಸರು ಕೆಟ್ಟು ಹೋಗಿದೆಯಲ್ಲ ಅಂತ ನಾನು ದುಃಖ ಪಡ್ತಾ ಇದ್ದೀನಿ. ಏನಪ್ಪ ಹೇಳ್ತಾ ಇದ್ದೀರಾ? ಕರಿಯ, ನಿನ್ನ ಹೆಸರನ್ನ ದೇವಸ್ಥಾನದ ಗೋಡೆ ಮೇಲೆ ಬರೆದು ನಿನ್ನ ಹೆಸರಿಗೆ ಕಳಂಕ ತರ್ತಿದ್ದ ನಮ್ಮ अन्न तिंद मनेगे चन्न कन्न हाक्तिया नाने दड्डी निन्न सीरे ओडवे अर्शना कुंकुम एल्ल कोट्टागले ननगे गोत्तागबेकित्तु निन्न मनस्सिनल्लि इष्टु विष इदे अंत ननगे गोत्तिरलिल्ल ई विधवेगे ओळ्ळेदागलि शुभवागिद्देल्ल सिगलि अंत कोट्टिदे अंद्कोंडिद्दे आद्रे निन्न उद्देश इदु अंत ननगे गोत्तिरलिल्ल निन्न चन्नागि हार्तिया ऊर्नवर केलसक्केल्ल सहाय माड्तीया अंत मात्र अंद्कोंडिद्दे आद्रे ई रीति मने हाळु केलस माड्तीया अंत अंद्कोंडिरलिल्ल नीनेन अंद्कोंबिटिद्या निनगे माडिरो केलस नोडिद्रे नानु विष कुडिद सायबेकु गोडे मेले नन्न हेसरु याक बरदे हेळु ಮಾತಾಡದೆ ಇಷ್ಟು ದಿನ ಈ ಊರಲ್ಲಿದ್ದೆ ನೀವು ಮಾತಾಡೋ ಹಾಗೆ ಮಾಡ್ಬಿಟ್ರಿ ದಯವಿಟ್ಟು ಕ್ಷಮಿಸಿ ನಿಮ್ಮ ಹೆಸರು ಚಂದ್ರಮತಿ ಅಂತ ನನಗೆ ಗೊತ್ತಿರಲಿಲ್ಲ ಆದ್ರೆ ನನ್ನ ಚಂದ್ರಮತಿ ಬಗ್ಗೆ ನಿಮಗೆ ಗೊತ್ತಿಲ್ಲ ಓಹೋ ಇದು ಹೊಸ ನಾಟಕನಾ ನಾಟಕ ಅಲ್ಲ ನಿಜ ನಾನು ನನ್ನ ಚಂದ್ರಮತಿ ನೆನೆಸಿಕೊಂಡು ಬರೆದನೇ ಹೊರತು ನಿಮ್ಮನ್ನಲ್ಲ ಇದನ್ನ ನಂಬೇಕಾ ಇಷ್ಟು ವರ್ಷ ಆಯ್ತು ನನ್ನ ನೋವು ನಾನೇ ಅನುಭವಿಸ್ತಾ ಇದ್ದೀನಿ ಹೊರತು ಬೇರೆಯವರಿಗೆ ನೋವು ಕೊಟ್ಟಿಲ್ಲ ಕೊಡೋದು ಇಲ್ಲ ಆದ್ರೆ ನೀವು ನನ್ನ ಮೇಲೆ ತಪ್ಪು ಹೊರಿಸ್ತಾ ಇದ್ದೀರಾ ಅಂದಮೇಲೆ ಇರೋ ನಿಜಾನ ಹೇಳಲೇಬೇಕು ನನ್ನ ಚಂದ್ರಮತಿ ಬಗ್ಗೆ ನಾ ಹೇಳ್ತೀನಿ ಆಗ್ಲಾದ್ರೂ ನಂಬ್ತೀರಾ ಹೆಣ್ಣಿನ ಹೊಟ್ಟೆಯಲ್ಲಿ ಮಗು ಇದೆ ಅಂತ ಗೊತ್ತಾಗಬೇಕಾದ್ರೆ 3 ತಿಂಗಳು ಬೇಕು ಆದ್ರೆ ಹೆಣ್ಣಿನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಜೀವನ ಪೂರ್ತಿ ಪ್ರಯತ್ನ ಪಟ್ಟರು ಆಗೋಲ್ಲ ಹಾಗೆ ನನ್ನ ಚಂದ್ರಮತಿ ಮನಸ್ಸನ್ನು ನಾನು ತಿಳ್ಕೊಳ್ಳೋಕ್ಕಾಗಲಿಲ್ಲ ತಮಾಷೆ ಮಾಡೋಕ್ಕೂ ಒಂದು ಮಿತಿ ಇರುತ್ತೆ ಅಂತಾರೆ ನಾನು ಮಿತಿ ಮೀರಿ ತಮಾಷೆ ಮಾಡಿದ್ದಕ್ಕೆ ನನ್ನ ಕತೆ ಹೀಗಾಗಿದೆ ನನ್ನ ಚಂದ್ರಮತಿ ಹಾಡ್ತಿದ್ಲು ಕುಣಿತಿದ್ಲು लोकाने बेरे ला 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 संगाति निन्न संप्रीतियल्ली मनसेल्ल तेलाडिदे अनुरागविंब गंगोत्रियल्ली ಕನಸಿಲ್ಲ ರಂಗಾಗಿದೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ अनुरागबिंब गंगोत्रियल्ली कनसेल्ल रंगागिदे बाळेल्ल निनगे धारेन एरेदे ई जीव निनगे मुडिपागिदे संगाति निन्न संप्रीतियल्ली मनसेल्ल तेलाडिदे ಕೆಲಸ ಮಾಡ್ರು ಬಿಸಿಲು ಬೇರೆ ಏರ್ತೈತೆ ಕೆಂಚಣ ಕರೆಂಟ್ ಇರೋದಿಲ್ಲ ಲೋಡ್ ತಂದು ಬೇಗ ಹಾಕು ಕೆಂಚಣ ಆ ಬಾವಿಡ್ಕೆ ಬರ್ತಾಳೆ ನಾನು ಕೇಳಿದ್ರೆ ಇಲ್ಲ ಅನ್ನು ಏ ಕೆಂಚ ಬಾಬಾ ಇಲ್ಲಿ ಇಲ್ಲಿ ಬಂದಿಲ್ಲ ಓ ಬಾಬಾ इदेन बाबा इल्लिदिया यो नोडबिटिया नन निम्दे इरोके बिडल्वल्ले नीनु बाबा निंगोस्कर जुब्बा पैजामा ತಂದಿದ್ದೀನಿ ಇದನ್ನ ತಗೊಂಡೋಗಿ ನಿಮ್ಮ ತಾತನ ಕೊಡು ನೋಡೆ ನೀನು ಹಿಂಗೇ ತೊಂದ್ರೆ ಕೊಡ್ತಾ ಇದ್ರೆ ಒಂದಲ್ಲ ಒಂದು ದಿನ ನಿನ್ನಿಂದಾನೇ ಊರು ಬಿಟ್ಟು ಹೊರಟೋಗ್ತೀನಿ ನೋಡು ಅದು ನನ್ನ ಉಸಿರಿರೋವರೆಗೂ ಆಗೋದಿಲ್ಲ ಏಯ್ ಹೋಗೇ ಈಗೇನು ಬಟ್ಟೆ ತಗೋತೀಯೋ ಇಲ್ವೋ ತಗೊಳ್ಳೋದಿಲ್ಲ ಅಂದ್ರೆ ಇಲ್ಲ ಅಂದ್ರೆ ಕೋಳಿ ಕೂಗಕ್ಕೆ ಮುಂಚೆ ಬಂದ್ಬಿಡ್ತೀನಿ ಅಯ್ಯೋ ಮಾರಾಯ್ತಿ ಕೊಡಮ್ಮ ಆದ್ರೆ ಒಂದು ಕಂಡೀಷನ್ ಏನು ನೀನು ಇಲ್ಲಿ ಬಂದು ನಾನು ನೋಡಲ್ಲ ಕಾಟ ಕೊಡಲ್ಲ ಅಂದ್ರೆ ಜೀವನ ಪೂರ್ತಿ ಈ ಬಟ್ಟೆನೇ ಹಾಕೋತೀನಿ ಆಯ್ತಾ ಆ ಬಾಬಾ ಆ ಆನೆ ಕಾ ಕರಡಿ ಚಾ ಚರಕ ನಾ ನವಿಲು ನೇಂತರ ಏ ಸುಮ್ಮನೆ ಪಾಠ ಕೇಳೋ ಓ ಒಂಟೆ ನಿಂಬಾ ಒಂತರ ಏ ತರ್ಲೆ ಹಾಗೆಲ್ಲ ಹೇಳಬಾರದು ಕಣೋ ನಾ ಹೇಳ್ಕೊಟ್ಟಾಗ ಹೇಳು ಬಣ್ಣಗಳು ಏಳು ಹಸಿರು ಯಾಕೋ ಹೋಗೇ ನಿನ್ನ ಅಜ್ಜಿ ನಿನ್ನ ಮಕ್ಕಕ್ಕೆ ಮದುವೆ ಬೇರೆ ಕೇಳಿ ನಿನ್ನ ಆಮೇಲೆ ಸಿಗು ಮಾಡ್ತೀನಿ ಅತ್ತೆ ಏಯ್ ಕತ್ತೆ ಅತ್ತೆ ನಾನೇನೆ ಒಳಗಡೆ ಹೋಗಿ ಕರಿಬೇಕು ತಾನೆ ಅದು ಸರಿ ಗಂಡಸು ಕೋಣೆಯಲ್ಲಿ ಬರ್ಬೇಕಾರೆ ಶಬ್ದ ಮಾಡ್ಕೊಂಡು ಬರ್ಬೇಕು ಅನ್ನೋ ನಾನೇ ಅಲ್ವಾ ಯಾವಾಗಲೂ ಪ್ರಾಣ ತೆಗಿತೀಯಲ್ಲೇ ಸರಿ ಈಗೇನು ಇಲ್ಲಿ ಬಂದಿದ್ದು ನಾನು ಕಸ ಹೊಡಿಬೇಕು ಸರಿ ಕಾಸು ಕೊಡು ನಿಮ್ಮ ಅಪ್ಪ 25 ಎಕರೆ ನನ್ನ ಹೆಸರು ಬರ್ದಿಟ್ಟವನೆ ನೀನ್ ಕೇಳಿದಾಗ್ಲೆಲ್ಲ ಕಾಸು ಏಯ್ ತಿರ್ಗೋ ಅಯ್ಯೋ ಏರ್ ಫೋಟೋಗೆ ಅಂತ ಹೂ ಕಿತ್ತಿಟ್ಟಿದ್ರೆ ಎಲ್ಲ ನೀನೇ ಇರ್ಸ್ಕೊಂಬಿಟ್ಯಾ ಸರಿ ತೋಟದಲ್ಲಿ ಇನ್ನೂ ಹೂ ಇದೆಯಾ ಇಲ್ವೋ ಇಲ್ಲ ಆಹಾ ಪುಣ್ಯಾತ್ ಕಿತಿ ನಡಿ ಆಚೆ ಕಾಸು ಕೊಡು ಬಾವಾ ಯಾಕೆ ಸಿನಿಮಾ ನೋಡೋಕೆ ಯಾವುದು ಕೂಡಿ ಬಂದ ಕಂಕಣ ಅಯ್ಯೋ ಕೂಡಿ ಬಂದ ಕಂಕಣ ಅದನ್ನೆಲ್ಲ ಹೆಂಗಸರು ನೋಡಬಾರ್ದು ಕಣೆ ಊರವರೆಲ್ಲ ನೋಡ್ತಿದ್ದಾರೆ ನಾ ನೋಡಿದ್ರೆ ಏನ್ ತಪ್ಪು ಅಯ್ಯೋ ಅದನ್ನ ಯಾರು ನೋಡ್ಲಿ ಆದ್ರೆ ನೀನ್ ನೋಡ್ಬಾರ್ದು ನಡಿ ಆಚೆ ಕಾಸು ಕೊಟ್ರೇನೆ ನಾ ಹೊರಗೋಗೋದು ಕಾಸಾ ಅಯ್ಯೋ ಬಾವಾ ಬಾವಾ ಅಕ್ಕ ನಿಂತ್ಕೋ ತಿರುಗು ಹೂ ಬಳೆ ಚೈನು ಎಲ್ಲ ಹಾಕೊಂಡಿದ್ಯಾ ಆದ್ರೂ ಮುಖ ಏನಕ್ಕೆ ಗಂಟು ಹಾಕೊಂಡಿದ್ಯಾ ಎಲ್ಲ ನನ್ನ ಬಾವಂಗೋಸ್ಕರ ನೀನ್ ನಂಗೆ ಹೊಡೆದ್ರೂ ಪರವಾಗಿಲ್ಲ ನೀನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಪಾಪ ಅಂತ ಹೇಳ್ಬೇಕಾಗಿರೋ ಮಾರಾಯನೇ ಸುಮ್ನೆ ಇದ್ದಾನೆ ಇನ್ ನೀನೇನ್ ಮಾಡ್ತೀಯಾ ಏನ್ ಹಂಗನ್ಬಿಟ್ಟ ನನ್ ಕಲೇನು ಮಾಡಕಾಗಲ್ಲ ಅನ್ಕೊಂಬಿಟ್ಯಾ ಏನ್ ಮಾಡ್ತೀಯಾ ಅಕ್ಕ 3 ದಿವಸದಿಂದ ನಿಂಗೇನೋ ಒಂದ್ ಹೇಳ್ಬೇಕು ಅಂತ ಕಾಯ್ತಾ ಇದ್ದೆ ಏನು ನಿಮ್ ಬಾವನ್ ಕಲೇನು ಆಗಲ್ಲ ನಾನೇ ನಿನ್ನ ಮದ್ವೆ ಮಾಡ್ಕೋತೀನಿ ಏನು ಅಂದೆ ಒದ್ರೆ ಊರಾಚೆ ಬಿದ್ದಿರ್ಬೇಕು ಏನೋ ಹಾಗೆ ನೋಡ್ತಿದ್ಯಾ ಹೋಗೇ ನಿನ್ನ ಅಜ್ಜಿ ನಿನ್ನ ಮಕ್ಕಕ್ಕೆ ಮದುವೆ ಬೇರೆ ಕೇಳು ಆಮೇಲೆ ಸಿಗು ಮಾಡ್ತೀನಿ ಒಬ್ನೇ ಬರ್ತಾ ಇದೆಯಲ್ಲೋ ಅವಳೆಲ್ಲೋ ಯಾರು ಓ ಅವಳ ಆ ನಿನ್ ಮದ್ವೆ ಆಗೋಳು ಅಲ್ಲ ಅವಳೋಗು ಚೋಟುದ್ದ ಇದೆಯಾ ಅಷ್ಟುದ್ದ ಮಾತಾಡ್ತೀಯಾ ಅಯ್ಯಪ್ಪ ಲೇ ಒಂಟೆ ನನ್ನ ಮಗನೇ ನಿನ್ ಮಕ್ಕಕ್ಕೆ ಮದುವೆ ಬೇರೆ ಕೇಳು ಬಾಬಾ ಏನೋ ಬಾವಾ ಅಂತ ಒಂದು ಕೂಗ್ ಹಾಕಿದಕ್ಕೇನೆ ಸಿನಿಮಾ ಹೀರೋ ತರ ಬಂದು ನಾನು ಕಾಪಾಡ್ದೆ ನನ್ ಕಂಡ್ರೆ ಅಷ್ಟೊಂದಿಷ್ಟ ನಿನ್ ಮುಷ್ಟಿಗಷ್ಟು ನೀನು ಕಾಪಾಡಿಬಿಟ್ಟೆ ಅಂದ್ರೆ ನಿನ್ನ ಮೇಲೆ ಪ್ರೀತಿ ಐತೆ ಅಂತನಾ? ನಿನ್ನ ಜಾಗದಲ್ಲಿ ಯಾರೇ ಇದ್ದರೂ ಅದನ್ನೇ ಮಾಡ್ತಿದ್ದೆ. ಹೋಗೆ ಹೋಗೆ ಲೇ. ಚಂದ್ರಮತಿ ಯಾವಾಗ ನೋಡಿದ್ರು ಬಿಸ್ಲಾಗಿ ನಿಂತಿರ್ತಿಲ್ಲ ಯಾಕೆ? ಅದು ಹೇಳಕ್ ನಾಚಿಕೆ ಆಗುತ್ತೆ. ಅಯ್ಯ ಶಿವನೇ, ಇವಳಿಗೇನು ಹುಚ್ಚಿಗೆ ಚಿಡ್ದದೆ? ಹೌದು, ನಾನು ನೋಡ್ತೇನೆ ಇವನಿ. ದಿನ ಉರಿ ಬಿಸ್ಲಾಗಿ ನಿಂತಿರ್ತಿಯಲ್ಲ ಯಾಕೆ? ಸುಮ್ನೆ ಕಣೋ. ಅಯ್ಯೋ ಸುಮ್ನೆನಾ? ನಾನೆಲ್ಲ ಹುಚ್ಚಿಡ್ದಿದೆ ಅನ್ಕೊಂಡಿದ್ದೆ. ಅಯ್ಯಯ್ಯೋ ಲೋ, ನಿನ್ಗಾದ್ರೂ ಹೇಳ್ಬಿಡ್ತೀನಿ, ಇಲ್ಲ ಅಂದ್ರೆ ಊರವರೆಲ್ಲ ನನ್ನ ಹುಚ್ಚಿ ಅಂತ ಡಂಗುರ ಹೊಡ್ಬಿಡ್ತಾರೆ. ಬೇಗ ಹೇಳು, ನಂಗೆ ತಲೆ ಹೋಗೋಷ್ಟು ಕೆಲ್ಸ ಇದೆ. ಓಹೋ, ಏನಪ್ಪ ಅಂತ ತಲೆ ಹೋಗೋ ಕೆಲ್ಸ? ಅಷ್ಟು ಗೊತ್ತಿಲ್ವಾ ದಡ್ಡಿ, ಹಂಗಂದ್ರೆ ಕಟಿಂಗ್ ಮಾಡ್ಸೋದು. ಸರಿ ಸರಿ ಹೇಳು. ಅದು ಏಯ್, ಯಾಕೋ ಅಲ್ಲಿ ನಿಂತಿದ್ಯಾ? ಹೋಗೆ ನಿನ್ನ ಅಜ್ಜಿ, ನಿನ್ ಮಕ್ಕಳಿಗೆ ಮದ್ವೆ ಬೇರೆ ಕೇಳು. ನಮ್ಮನೇಲಿ ದೊಡ್ಡ ರಾಮಾಯಣ ಹಾಕುಂತದೆ. ನೀನ್ ನೋಡಿದ್ರೆ ಒಂದ್ ಗಂಟೆಯಿಂದ ಚಿಮ್ನಿ ನಂಗೆ ಉಚ್ಚತಾ ಕೂತಿದ್ಯಾ? ಅದನ್ನ ನುಜ್ಜಿದ್ರೆ ಬೆಳಗ್ ಬರಲ್ಲ, ಪಿಶಾಚಿ ಬರ್ತದೆ. ಪಿಶಾಚಿ ಯಾರು ಅನ್ಕೊಂಡೆ? ಆ ನಿನ್ ಸೊಸೆ. ಅವಳಿಂದ ಈ ಊರಿನ ದೊಡ್ಡ ಮನುಷ್ಯನ್ಗೆ ಎಷ್ಟು ಕೋಪ ಬಂದೈತೆ ಗೊತ್ತಾ? ಆ ನಿನ್ ಸೊಸೆ ಮೊನ್ನೆಯಿಂದ ಆ ಬಂಡೆ ಮೇಲೆ ಉರ್ಬಿಸ್ಲಲ್ಲಿ ಉಚ್ಚಿತಾರ ನಿಂತವಳಂತೆ. ಯಾಕೆ ಅಂತ ಊರ್ನವರೆಲ್ಲ ಆ ದೊಡ್ಡ ಮನುಷ್ಯನ್ ಕೇಳ್ತಾವ್ರಂತೆ. ಅದರಿಂದ ಆ ದೊಡ್ಡ ಮನುಷ್ಯನ್ಗೆ ಎಷ್ಟು ಅವಮಾನ ಆಗೈತೆ ಗೊತ್ತಾ? ಯಾರಪ್ಪ ದೊಡ್ಡ ಮನುಷ್ಯ? ಇನ್ಯಾರು, ನಾನೇ. ಅದನ್ನ ನೀನ್ ಹೇಳ್ಬಾರ್ದು ಕಣೋ, ಬೇರೆಯವ್ರು ಹೇಳ್ಬೇಕು. ಅತ್ತೆ ಕೊಡಿಲಿ. ಹೌದು, ಊರ್ನಲ್ಲೆಲ್ಲ ನಿಂದೆ ಮಾತಾಗಿದೆಯಲ್ಲ, ದಿನಾ ಹೋಗಿ ಆ ಉರಿ ಬಿಸಿಲಲ್ಲಿ ಗುಡ್ಡದ ಮೇಲೆ ನಿಂತ್ಕೋತಾ ಇದೆಯಂತಲ್ಲ, ಯಾಕೆ? ಭಾವ ಇಲ್ವಾ? ಇಲ್ಲ ಹೇಳು. ಅದು ಪಕ್ಕದ ಊರು ಜಯಕ ಹೇಳಿದ್ಲು, ನಮಗಿಷ್ಟವಾದವ್ರನ್ನ ನೆನೆಸ್ಕೊಂಡು ಒಂದು ವಾರ ಬಿಸಿಲಲ್ಲಿ ನಿಂತು ಆ ಗುಡ್ಡ ದೇವ್ರನ್ನ ಬೇಡ್ಕೊಂಡ್ರೆ ಅವರು ಏಳೇಳು ಜನ್ಮಕ್ಕೂ ನಮ್ ಜೊತೆಲೇ ಇರ್ತಾರಂತೆ. ಅದಕ್ಕೆ. ಹಾ, ನೀನ್ ಯಾರ ನೆನ್ಸ್ಕೊಂಡೆ? ಭಾವನ್ನ. ಅವಳಿಗೆ ನಿನ್ ಮೇಲೆ ಎಷ್ಟು ಇಷ್ಟ ಇದೆ ನೋಡು. ಅಯ್ಯೋ, ಭಾವ ಒಳಗೆ ಇದ್ದಾರಾ? ಇಲ್ಲಾಂದ್ರೆ ಏನ್ ಬೇಕಾದ್ರೆ ಹೇಳ್ತೀಯಾ? ಲೇ ಲೇ, ಅವಳಿಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ನೋಡು. ಇವಳುಗ ಇವಳು ಬಿಸಿಲಲ್ಲಿ ನಿಲ್ಲೋದ್ ನೋಡಿ ಮದ್ವೆ ಮಾಡಿದ್ರೆ ಹುಚ್ಚು ಬಿಡ್ತದೆ. ಬೇಗ ಮದ್ವೆ ಮಾಡ್ಕೊಳ್ಳೋಂತ ಊರಿನ ಜನ ಎಲ್ಲ ನಾನು ಬೈಬೇಕಲ್ಲ. ಹಾ, ನನ್ನ ಬೈಸ್ಬೇಕು ಅಂತಾನೆ ಇವಳು ಹಿಂಗೆಲ್ಲ ಮಾಡ್ತಾ ಇರೋದು. ಏಯ್, ಹೇಳ ಮೇಲೆ, ಹೇಳ ಮೇಲೆ. ಏಯ್, ಕಡೆಯಲ್ಲಿ ಏನ್ ಕೆಕ್ಕರಿಸ್ತೀಯಾ? ಹೋಗ್ಲಿ ಬಿಡಮ್ಮ. ಯಾಕೋ ಅವಳ ಮೇಲೆ ರೇಗ್ತಾ ಇದ್ಯಾ? ತಮಾಷೆಗಮ್ಮ. ಲೇ ಕರಿಯ, ಬೇಗ ಅವಳಿಗೆ ಮುರ್ಗಂಟ್ ಹಾಕೋ. ಅಮ್ಮ, ಅಪ್ಪನ ವರ್ಷ ತಿಥಿ ಕಳೀಲಿ, ಮದುವೆ ಆಗ್ಬಿಡ್ತೀನಿ. ಅಮ್ಮ, ಎಲ್ಲದ್ಲಮ್ಮ ಬಾಯ್ಬಿಡ್ಕಿ, ಬೆಳಗಿಂದ ಕಾಣಿಸ್ತಾನೆ ಇಲ್ಲ. ನೀನೇ ಹೇಳಿದ್ಯಲ್ಲಪ್ಪ ಮನೆಗ್ ಬರೋದು ಬೇಡ, ಬಂದ್ರೆ ಕಾಲ್ ಮುರಿತೀನಿ ಅಂತ. ಎಲ್ಲ ಹೋಗಿದ್ದಾಳ್ ಬಿಡು. ನಾನಂಗಂದ್ರೆ ಮನೆಗೆ ಬರ್ಬಾರ್ದ? ಬೇಡ ಬಿಡು, ಅವಳು ಯಾವತ್ತೂ ಈ ಮನೆಗ್ ಬರೋದೇ ಬೇಡ. ಅವಳಿಲ್ದೆ ಏನು ಈ ಮನೆ ಬಿಕೋ ಅಂತ ಇದ್ಯಾ? ಅವಳಿಲ್ಲ ಅಂತ ನಾನೇನಾರು ಕೊರಗ್ತಾ ಇದೀನ? ಇಲ್ವಲ್ಲಪ್ಪ. ಹಾ ಸರಿ ಬಿಡು, ಅವಳ ವಿಷಯ ನಮ್ಗ್ಯಾಕೆ? ಸರಿ, ಅವಳ ವಿಷಯ ನಮ್ಗೆ ಯಾಕಲ್ವಾ? ಅಮ್ಮ ಅಮ್ಮ, ಅವಳೆಲ್ಲಮ್ಮ ಈಗ? ಮಗ ಮನ್ಸಲ್ಲಿ ಇಷ್ಟೊಂದು ಆಸೆ ಇಟ್ಕೊಂಡು ಮಾತ್ನಲ್ಲಿ ಯಾಕೆ ಮಗ ನೋವು ಕೊಡ್ತಾ ಇದೀಯಾ? ಸುಮ್ನೆ ತಮಾಷೆ ಮಾಡಿದ್ನಮ್ಮ. ಬೇಗ ಅವಳು ಕೊರಳಿಗೆ ಮುರ್ಗಂಟು ಹಾಕಿ ಅವಳು ಬಾಯಿ ಬಂದ್ ಮಾಡ್ತೀನಿ. ಅಮ್ಮ, ಈಗ ಅವಳೆಲ್ಲಿದ್ದಾಳೆ ಹೇಳಮ್ಮ? ಗದ್ದೆಯಲ್ಲಿ ಪುಟ್ಟನ್ ಜೊತೆಲಿ ಇರ್ಬೇಕು, ಹೋಗಿ ಕರ್ಕೊಂಡ್ ಬಾ. ಓಹೋ, ಕಳೆ ಕೀಳೋದ್ ನೋಡು. ಕಳೆಯ? ಏಯ್, ಕಳೆ ಅದು ಪೈರಿ ಅದು ಗೊತ್ತಾನೆ ನಿನ್ಗೆ? ನಡೆ ಮನೆಗೆ. ಏನು ಕಟ್ಕೊಂಡ್ ಎಂಟಿ ಕರ್ದಂಗ್ ಕರೀತಾ ಇದ್ಯಾ? ಹೆಂಗೈತೆ ಮೈಗೆ? ಏಯ್, ನಿನ್ನ ಅಜ್ಜಿ. ಬಾಬಾ, ನಾನ್ ಬರಲ್ಲ. ಅವನ್ ಯಾಕೆ ಬೈತೀಯಾ? ನೀ ಹೋಗು. ಯಾಕೆ? ಮನೆಗ್ ಬರ್ಬೇಡಂತ ನೀನೇ ಹೇಳ್ದೆ, ಅದಕ್ಕೆ ಬರಲ್ಲ. ಆಗೇನೋ ಕೋಪ ಬಂದಿತ್ತು ಹಂಗಂದೆ, ಹಂಗಂತ ಮನೆಗೆ ಬರಕಿಲ್ವಾ? ಈಗ ನಾನೇ ಹೇಳ್ತಾ ಇದ್ದೀನಿ, ನಡೆ ಮನೆಗೆ. ಓ ಚಂದ್ರಮತಿ, ಏನೋ ಆಗಿದ್ದಾಗೋಯ್ತು. ನಿಮ್ ಭಾವನೆ ಬಂದ್ ಕರೀತಾವನೆ, ಮನೆಗೆ ಹೋಗು. ಹಾ, ತಿರ್ಗಾ ಏನಾರು ಕಳ್ಸಿದ್ರೆ ನನ್ನ ಹತ್ರನೇ ಬಾ, ಕೆಲಸ ಕೊಡ್ತೀನಿ. ಅಮ್ಮ ಲಕ್ಷ್ಮಿ. ಯಾರು? ಹೋ, ಅಣ್ಣನಾ? ಅಣ್ಣ ಬನ್ನಿ ಕೂತ್ಕೊಳ್ಳಿ. ಅತ್ಗೆ ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಅಂದಾಗೆ ಎಲ್ಲಿ ನಿನ್ ಮಗ? ಒಳಗಡೆ ಇದ್ದಾನಣ್ಣ. ಅಂದಾಗೆ ಇದೇನು ಇಷ್ಟು ದೂರ ಬಂದಿತ್ತು? ಹತ್ರ ಆಗೋಣ ಅಂತಮ್ಮ. ಹತ್ರ ಅಂದ್ರೆ? ಸುತ್ತಿ ಬಳಸಿ ಮಾತಾಡೋದು ಯಾಕೆ, ನೇರವಾಗಿ ವಿಷಯಕ್ಕೆ ಬರ್ತೀನಿ ನಾನು. ಮಾವ ಯಾವಾಗ ಬಂದ್ರಿ ಮಾವ? ಈಗ ಬಂದೆಪ್ಪ. ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ಅಮ್ಮ ಲಕ್ಷ್ಮಿ, ನನ್ನ ಮಗಳು ದೊಡ್ಡವಳಾಗಿ 3 ವರ್ಷ ಆಯ್ತು. ನಿನ್ನ ಮಗನಿಗೆ ನನ್ನ ಮಗಳನ್ನ ಕೊಟ್ಟು ಲಗ್ನ ಮಾಡೋಣ ಅಂತಿದ್ದೀನಿ. ಇದಕ್ಕೆ ನೀನೇನಂತೀಯ? ಮಾವ, ನೀವಿಷ್ಟು ಪ್ರೀತಿಯಿಂದ ಇಲ್ಲಿವರೆಗೂ ಬಂದು ಕೇಳ್ತಾ ಇರೋದು ತುಂಬಾ ಸಂತೋಷ. ಆದರೆ ಆಗೋಲ್ಲ ಅಂತ ಹೇಳೋಕೆ ನಮಗೂ ಕಷ್ಟ ಆಗ್ತಾ ಇದೆ. ಅಣ್ಣ, ನಿನ್ ಗೊತ್ತೇ ಇದೆ, ಚಿಕ್ಕಣ್ಣ ಚಿಕ್ಕತ್ಗೆ ತೀರ್ ಹೋದ್ಮೇಲೆ ಚಂದ್ರಿ ನಮ್ಮನೆಗೆ ಬೆಳೀತಾವಳೆ. ಅವಳನ್ನ ಇವನ್ಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಮಾತು ಕೂಡ ಕೊಟ್ಟಾಗಿದೆ. ಆಯ್ತಮ್ಮ, ನಿನ್ನ ಆಸೆಗೆ ನಾನು ಅಡ್ಡಿ ಬರಲ್ಲ. ಚಂದ್ರಮತಿ ಕೂಡ ನನ್ನ ತಮ್ಮನ ಮಗಳೇ ತಾನೆ. ನಾವೇನ್ ಬರ್ತೀವಮ್ಮ. ಬರ್ಲಪ್ಪ. ಲೋ ಕರಿಯ, ಇನ್ ನನಗ್ ತಡಿಯಕ್ಕಾಗಲ್ಲ. ಆದಷ್ಟು ಬೇಗ ತಾಳಿ ಕಟ್ಬಿಡೋ. ಹೌದಮ್ಮ, ನಾಳೆನೇ ನಮ್ಮ ಮದ್ವೆ. ಈಗ್ಲೇ ಪೇಟೆಗೆ ಹೋಗಿ ಬಟ್ಟೆ ಒಡವೆ ಎಲ್ಲ ತಂದ್ಬಿಡೋಣ. ಅಮ್ಮ, ಆ ಬಾಯಿ ಬಿಡ್ಕೆ ಬರ್ತಾ ಇದ್ದಾಳಮ್ಮ. ದೊಡ್ಡಪ್ಪ ಮಾವನ ಹತ್ರ ಏನೋ ಮಾತಾಡ್ತಾ ಇದ್ದಾಳೆ. ಮಾವನು ಬೇಜಾರ್ನಲ್ಲಿ ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ಲಮ್ಮ. ಅಮ್ಮ, ಅವಳನ್ನ ರೇಕ್ಸಕ್ಕೆ ಇದು ಒಳ್ಳೆ ಟೈಮ್ ಅಮ್ಮ. ಅವಳಿಗೆ ಬರ್ತಾ ಇದ್ದ ಹಾಗೆ ಈ ನಮ್ಮ ಅಣ್ಣನ ಮಗಳನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದೀನಿ ಅಂತ ನೀನ್ ಹೇಳಮ್ಮ. ನಾನು ಕೂಡ ಹೋಗ್ತೀನಿ. ನನ್ನ ಮಗಳನ್ನ ಕರಿಯನ್ ಕೊಡೋ ವಿಷಯ ಬರ್ತೀನಮ್ಮ. ಯಾಕೋ ಈ ತಮಾಷೆ ಎಲ್ಲ? ಅವಳನ್ನ ಯಾಕೋ ಗೋಳಿಕೋತಿದ್ಯಾ? ಮದುವೆಗೆ ಮುಂಚೆ ಗೋಳಿಕೊಳ್ಳೋದು ಇದೇ ಕೊನೆ ದಿನಮ್ಮ. ನೋಡು, ಹೀಗೆ ತಮಾಷೆ ಮಾಡ್ತಾ ಇರ್ಬೇಡ. ತಮಾಷೆ ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ಹೆಚ್ಚು ಕಮ್ಮಿ ಆಗುತ್ತೆ. ಓ, ಏನು ಆಗಲ್ಲಮ್ಮ. ನಾ ಹೇಳ್ದಾಗ ಹೇಳಮ್ಮ. ಬಂದ್ಲು. ಹೇಳಮ್ಮ, ಏನು ಹಾಕಿಲ್ಲ ಹೇಳಮ್ಮ. ಚಂದ್ರಿ, ನಮ್ಮಣ್ಣ ಬಂದಿದ್ದ. ನಮ್ ಕರಿಯನ್ಗೆ ನನ್ನ ಮಗಳನ್ನೇ ನಿಶ್ಚಯ ಮಾಡು ಅಂತ. ಅದಕ್ಕೆ ಮಹಾರಾಜರು ಏನಂದ್ರು? ನಾನೇನ್ ಹೇಳೋದು, ನಾಳೆನೆ ಮದುವೆ ನಿಶ್ಚಯ ಮಾಡ್ಬಿಡಿ ಹಿಂದೆ. ಲೇ ಕರಿಯ, ನಡಿಯ ಹೋಗೋಣ. ಎಲ್ಲಿ ಕತ್ತೆ? ಛೀ ಛೀ ಛೀ, ಅಪ್ಶತೆ ನುಡಿತಾ ಇದೆಯಲ್ಲ. ಛೇ, ಇವಳೇನಾರು ಹೇಳ್ಕೊಳ್ಳಿ, ನಮ್ಗೇನ್ ಬಿಡಮ್ಮ. ಏ ಹುಡುಗಿ, ಮದುವೆಗೆ ಸೀರೆ ತಾಳಿ ಒಡವೆ ತರಕ್ ಹೋಗ್ತಾ ಇದೀವಿ. ಇಲ್ಲಿ ನೋಡು, ನಾನ್ ಮದುವೆ ಆಗೋ ಹುಡುಗಿ ಫೋಟೋ. ರಾಜ್ಕುಮಾರಿ ರಾಜ್ಕುಮಾರಿ ಇದ್ದಾಗಿದ್ದಾಳೆ. ನನಗೋಸ್ಕರನೇ ಹುಟ್ಟಿ ನನಗೋಸ್ಕರನೇ ಕಾಯ್ತಾ ಇದ್ದಾಳೆ. ನೋಡಿ ಫೋಟೋ, ನೋಡ್ಬಿಟ್ಟು ಹೇಳು ಚೆನ್ನಾಗಿದ್ದಾಳೋ ಇಲ್ವೋ ಅಂತ. ಅಮ್ಮ ಬಮ್ಮ, ಹೋಗೋಣ ನಡಿಯ ಹೋಗೋಣ. ಏ ಹುಡುಗಿ, ಚೆನ್ನ ಫೋಟೋ ನೋಡ್ಕೋ ಬಮ್ಮ. അയ്യോ 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 ದೇವ್ರೆ, ನಮ್ಮ ಭಾವ ಬರೋವರೆಗೂ ಈ ಜೀವ ಉಳಿಸಪ್ಪ. ನನ್ನ ಶವ ಸಂಸ್ಕಾರ ಆಗೋಕ್ ಮುಂಚೆ ಅವ್ರ ಪಾದಕ್ಕೆ ನಮಸ್ಕಾರ ಮಾಡೋ ಭಾಗ್ಯ ಕೊಡು ತಂದೆ. ಚಂದ್ರಿ ಬಾವಾ, ನೋಡ್ದ್ಯಾ ಹೇಗೆ ಆಮರ್ಸ್ಬಿಟ್ಟೆ? ತಗೋ, ನೀನೇ ಮುಡಿಸು ಬಾವಾ. ಹಾ, ತಿರ್ಗು ತಿರ್ಗು, ಹಾಗಿದ್ರು ರೂಢಿ ಮಾಡ್ಕೋಬೇಕಲ್ವಾ. ಹೇ, ಮೊದ್ಲು ಆಶೀರ್ವಾದ ತಗೋ. ಒಂದ್ ನಿಮಿಷ, ಇಲ್ಲಿ ಇಲ್ಲಿ ಇಲ್ಲಿ. ಯಾಕೋ ಅವಳನ್ ಗೋಳಿಕೋತಿದ್ಯಾ? ಇಲ್ ಮಾಡು. ಚಂದ್ರವತಿ, 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 ಏನ ಚಂದ್ರವತಿ? ಎಂತ ಕೆಲಸ ಮಾಡ್ಬಿಟ್ಟೆ ಚಂದ್ರವತಿ? ಚಂದ್ರಿ ವಿಷ ಕುಡಿದ್ಬಿಟ್ಟಿದ್ದಾರಮ್ಮ. ಚಂದ್ರಿ ವಿಷ ಕುಡಿದ್ಬಿಟ್ಟಿದ್ದಾರೆ. ಬೇಗ ನೀನ್ ತಗೊಂಡ್ ಬಾ. ಏನಾಯ್ತಮ್ಮ? ಯಾಕೆ ಯಾಕಮ್ಮ ಮಾಡ್ಕೊಂಡ್ರೆ? ಯಾಕಮ್ಮ ಮಾಡ್ಕೊಂಡೆ? ಚಂದ್ರಿ, ಚಂದ್ರವತಿ, ಚಂದ್ರವತಿ, ಅಮ್ಮ, ಚಂದ್ರಿ, ಅಮ್ಮ, ಚಂದ್ರವತಿ, ಚಂದ್ರವತಿ. ನನ್ನವರು ನಂದು ಅನ್ನೋದನ್ನೆಲ್ಲ ಬಿಟ್ಟು ಬರೀ ನನ್ನ ಚಂದ್ರಮತಿ ನೆನಪುಗಳ ಜೊತೆ ಆ ಊರನ್ನೇ ಬಿಟ್ಟು ಬಂದೆ. ಇವತ್ತಿನವರೆಗೂ ಆ ಕಡೆ ತಿರುಗೂ ನೋಡಿಲ್ಲ. ನಾನು ಊರು ಬಿಟ್ಟು ಹೋಗ್ತೀನಿ ಅಂತ ತಮಾಷೆಗೆ ಹೇಳಿದೆ. ಅವಳು ನಾನು ಉಸಿರಿರೋವರೆಗೂ ಅದಾಗಲ್ಲ ಅಂದ್ಲು. ಅದು ಅವಳು ಹೇಳಿದಾಗೆ ಆಯ್ತು. ಜೀವನದ ಜೊತೆ ಹುಡುಗಾಟ ಆಡಿದ್ರೆ ನನ್ನ ಹಾಗೆ ಜೀವನ ಪೂರ್ತಿ ಹುಡುಕಾಟ ಮಾಡ್ತಾನೆ ಇರಬೇಕು. ಅವತ್ತಿಂದ ನನಗೆ ನಾಳೆ ಅನ್ನೋದು ಬರೀ ಕತ್ಲು. ನೆನ್ನೆ ನೆನಪುಗಳ ಚುಕ್ಕಿ ಬೆಳಕಿನಲ್ಲಿ ಬದುಕಿನ ದೋಣಿ ಸಾಗಿಸ್ತಾ ಇದ್ದೀನಿ. ನನಗೆ ಕ್ಷಮಿಸ್ಬಿಡಿ, ನನ್ನ ಹೆಸರು ಯಾಕೆ ಬರೆದ್ರಿ ಅಂತ ಕೇಳ್ಬಿಟ್ಟೆ. ಆ ಹೆಸರಿನಲ್ಲಿ ನಿಮ್ಮ ಉಸಿರೇ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನನ್ನ ಕನಸೆಲ್ಲ ಕರ್ಗೋಯ್ತು. ನಿಮಗೆ ನಿಮಗೆ ಒಳ್ಳೆ ಮನಸ್ಸು, ವಯಸ್ಸು ಎಲ್ಲ ಇದೆ. ಆದ್ರೂ ನೀವ್ಯಾಕೆ ಹೀಗೆ ಕೊರಗ್ತಾ ಇದ್ದೀರಾ? ಹೆಣ್ಣು ತಾಳಿ ಕಟ್ಟಿಸ್ಕೊಳ್ಳುವಾಗ ತಲೆ ತಗ್ಸಿದ್ರೆ ಜೀವನ ಪೂರ್ತಿ ಗಂಡನ ಹತ್ರ ತಲೆ ತಗ್ಗಿಸ್ಕೊಂಡೇ ಇರಬೇಕು. ನನ್ನ ಬಾಳು ಹಾಗೂ ಆಗ್ಲಿಲ್ಲ, ಹೀಗೂ ಆಗ್ಲಿಲ್ಲ. नम समाजदल्ली ಹೆಣ್ಣನ್ನ ನೋಡೋ ಶಾಸ್ತ್ರ ಇದೆ ಹೊರತು ಗಂಡನ್ನ ನೋಡೋ ಶಾಸ್ತ್ರ ಇಲ್ಲ. ಇದೆ ಹೆಣ್ಣಿನ ಜನ್ಮಕ್ಕೆ ಬಂದಿರೋ ದೌರ್ಭಾಗ್ಯ. ನಾನು ನನ್ನ ಗಂಡನ ಮುಖಾನ ನೋಡೇ ಇಲ್ಲ. ಬಾರೇ ಗೋಪಮ್ಮ ಅಮ್ಮ ಈ ಬಾರೇ ಗೋಪಮ್ಮ ಅಮ್ಮ ಬಾಲಯ್ಯ ನಳುತ್ತಾನೆ ಮತ್ಯಾರು ತೂಗಿದರು ಮಲಗೊಳ್ಳ ಮುರಬೈರಿ ಬಾರೆ ಗೋಪಮ್ಮ ಅಮ್ಮ ಬಾಲಯ್ಯ ನಳುತ್ತಾನೆ ಮತ್ಯಾರು ತೂಗಿದರು ಮಲಗೊಳ್ಳ ಮುರಬೈರಿ ಬಾರೆ ಗೋಪಮ್ಮ ಅಮ್ಮ ನೀರೊಳು ಮುಳುಗಿ ಮೈ ಪೊರೆ ಸೆಂದಳುತ್ತಾನೆ ಮೇಲುಗ ನೀರೊಳು ಮುಳುಗಿ ಮೈ ಹೊರೆ ಸೆಂದಡುತ್ತಾನೆ ಮೇಲುಗ ಪೋತು ಮೈ ಭಾರವೆಂದಡುತ್ತಾನೆ ಭೂಮಿಯ ಕೊರೆಯಿಟ್ಟು ತವಣೆ ನೊಂದಡುತ್ತಾನೆ ಭೂಮಿಯ ಕೊರೆಯಿಟ್ಟು ತವಣೆ ನೊಂದಳುತ್ತಾನೆ ದುರುಳ ಹಿರಣ್ಯ ಕನ ಕರುಳ ಕಂಡಳುತ್ತಾನೆ ದುರುಳ ಹಿರಣ್ಯ ಕನ ಕರುಳ ಮಕ್ಕಳ. ಇವತ್ತು ನಿಮ್ಗೆಲ್ಲ ರಜಾ, ಮನೆಗೆ ಹೋಗಿ ಹೋಗಿ. ಅಪ್ಪ ಯಾಕಪ್ಪ? ನಿನ್ನ ನೋಡೋಕೆ ಗಂಡಿನ ಕಡೆಯವ್ರು ಬರ್ತಿದಾರಮ್ಮ. ಚಂದ್ರಮತಿ, ಕಾಫಿ ತಗೊಂಬಮ್ಮ. ಹೋಗಿ ನಾಚ್ಕೋಬೇಡ. ಕೊಡಮ್ಮ. ಇವಾಗಲೇ ಹುಡುಗನ ಮುಖ ಸರಿಯಾಗಿ ನೋಡ್ಕೊಮ್ಮ. ನನ್ನ ಮಗಳಿಗೆ ತುಂಬಾ ನಾಚಿಕೆ. ಮುಖ ನೋಡ್ಕೊಳೆ. ಏ ಚಂದ್ರಮತಿ, ಅರುಂಧತಿ ನಕ್ಷತ್ರ ತೋರ್ಸ್ಬೇಕಾದ್ರೂ ಅವರು ನೋಡಿದ್ಯಾನೆ? ಆಗ್ಲೂ ನೋಡ್ಲಿಲ್ವಾ? ಇಲ್ಲ. ಇಷ್ಟೊಂದು ನಾಚಿಕೆ ಇದ್ರೆ ಹೇಗೆ? ಹೋಗ್ಲಿ, ಈಗ್ಲಾದ್ರೂ ನೋಡು. ಅಷ್ಟು ಚಂದಲ್ಲಿ ಯಾರೇ? ಸರಿ ಹೋಯ್ತು, ಬಲ್ಗೈಲ್ ತೀರ್ಥ ಇಟ್ಕೊಂಡು ಶ್ಲೋಕ ಹೇಳ್ತಾನಲ್ಲ ಅವನು. ಅವ್ರ ಪೂಜಾರಲ್ವಾ? ಏ ಮಂಗ್ ಸಾಮ್ರಾಣಿ, ಬಿಳಿ ಪಂಚೆ ಶರ್ಟ್ ಹಾಕೊಂಡಿದಾನಲ್ಲ ಅವನೇ ಕಣೆ. ಎಲ್ರೂ ಬಿಳಿ ಪಂಚೆ ಶರ್ಟ್ ಹಾಕೊಂಡಿದ್ದಾರೆ ಅಲ್ವೇ? ಕಿವಿಗೆ ಅತ್ಕಡ್ಗ ಹಾಕೊಂಡಿದ್ದಾನಲ್ಲ ಅವನೇ ಕಣೆ. ನೋಡಿ, ಇದುವರೆಗೂ ತಾಯಿ ಇಲ್ಲದ ಮಗುನ ನಾನೇ ತಂದೆ ತಾಯಿಯಾಗಿ ಸಾಕಿದ್ದೀನಿ. ಇವತ್ತು ನಿಮ್ಮ ಕೈಲಿ ಕೊಡ್ತಾ ಇದ್ದೀನಿ. ಇನ್ಮೇಲೆ ನೀವೇ ತಂದೆ ತಾಯಿ. ಸೊಸೆ ಅಂತ ತಿಳ್ಕೊಳ್ಳದೆ ಮಗಳು ಅಂತ ತಿಳ್ಕೊಳ್ಳಿ ಸ್ವಾಮಿ. ಹೊತ್ತು ಮಗು, ಈ ಕೈಲೇ ನಿನಗೆ ತುತ್ತು ತಿನ್ನಿಸಿದ್ದೀನಿ. ಈ ಕೈಲೇ ನಿನ್ನ ಎತ್ತಿ ಆರಿಸಿದ್ದೀನಿ. ಈ ಬೆರಳು ಇಟ್ಕೊಂಡೆ ನೀನು ಅಂಬೆಗಾಲಿಟ್ಟಿದ್ದೀಯ. ಈ ಕೈಲೇ ಕನ್ಯಾದಾನನೂ ಮಾಡಿದ್ದೀನಿ. ಇನ್ನು ಮೇಲೆ ಈ ಕೈಗೂ ನಿನಗೂ ಹತ್ತು ಮಗು. ಚಂದ್ರ, ನೀನು ಮತ್ತೆ ತವರು ಮನೆಗೆ ಬರೋವಾಗ ನಿನ್ನ ಹೊಟ್ಟೆನಲ್ಲಿ ಇನ್ನೊಂದು ಜೀವ ಇಟ್ಕೊಂಡೆ ಬರಬೇಕು ಅಪ್ಪ. ಗೊತ್ತಾಯ್ತು, ಅಳಬೇಡ ಕಂದ, ಅಳಬೇಡ. ಮೊದಲು ನಿನ್ನ ಕಣ್ಣೀರು ಒರೆಸ್ಕೊಪ್ಪ. ಆಯ್ತು ತಾಯಿ, ಆಯ್ತು. ಹೋಗ್ಬಿಟ್ಟು ಬರ್ತೀನಪ್ಪ. ನಿಶ್ಚಿತಾರ್ಥದಲ್ಲೂ ಹುಡುಗನ್ ನೋಡ್ಲಿಲ್ಲ, ಮದ್ವೆಲೂ ನೋಡ್ಲಿಲ್ಲ, ಈಗ್ಲಾದ್ರೂ ನಿನ್ ಗಂಡನ ಮುಖ ನೋಡ್ಕೊಳೆ. ಓಡಿಸಿದ್ರೆ ನಾಳೆ ಹೊತ್ತಾರೆ ಆದ್ರೂ ಊರ್ ಸರಕ್ಕಿಲ್ಲ. ಇದಕ್ಕಿನ್ನ ಜೋರಾಗಿ ಓಡಿಸ್ಬಿಟ್ರೆ ಶಿವನ್ ಪಾದ ಸೇರ್ಕೊಂಡ್ಬಿಡ್ತೀವಿ. ಆಟೆಯ ಬಾರ ಹಿಂದಕ್ಕೆ, ನಾವು ಓಡಿಸ್ತೀನಿ ತಗೊಬರ್ಲಿಲ್ಲ. ಬ್ಯಾಡ್ ಕಣ, ಓಡ್ಲಾ ಇಲ್ಲ, ಸುಮ್ನೆ ಅಣ್ಣ. ಬಾರೇ ಹಿಂದಕ್ಕೆ, ಬೇಡ ಅಂತೀನಿ. ಹೊಟ್ಟೆಲ್ಲೊಂದು ಜೀವ ಇಟ್ಕೊಂಡು ಬರ್ಬೇಕು ಅಂತ ನಮ್ ತಂದೆ ಹೇಳಿದ್ರು. ಆದ್ರೆ ಜೊತೆಲಿದ್ದ ಜೀವನೂ ಕಳ್ಕೊಂಡು ಬಂದೆ. ಕೊನೆಗೂ ನನ್ ಗಂಡನ ಮುಖ ನಾನು ನೋಡ್ಲೇ ಇಲ್ಲ. ನನ್ ತಾಳಿ ಕಿತ್ ಹಾಕಿದ್ರು, ಅದ್ರ ಜೊತೆ ನನ್ ನಗುನು ಕಿತ್ಕೊಂಡ್ರು. ಒಬ್ಳು ಕುಡಿಯಕ್ ನೀರೇ ಇಲ್ಲದೆ ಸತ್ಲು, ಇನ್ನೊಬ್ಬ ಬಲವಂತವಾಗಿ ನೀರ್ ಕುಡಿದ್ ಸತ್ತ. ಇವತ್ತಿನ ದಿನ ನಾವಿಬ್ರು ಈ ಸ್ಥಿತಿಗೆ ಬರೋದಕ್ಕೆ ಕಾರಣನೇ ಈ ನೀರು ಅಲ್ಲ, ಪ್ರೀತಿ. ನನ್ನ ಚಂದ್ರಮತಿ, ನಿಮ್ ಗಂಡ ಇಬ್ರು ಬುದ್ಧಿನ ಆತರದ ಕೈಯಲ್ಲಿ ಕೊಟ್ರು. ನೀವು ಹಾಗೆ ಮಾಡ್ತೀರಾ? ಮನ್ಸಿನಲ್ಲಿ ಆಸೆನೇ ಇಲ್ಲದೆ ಇರೋ ಸನ್ಯಾಸಿಗಳಿರ್ಬೋದು, ಮನ್ಸೇ ಇಲ್ಲದೆ ಇರೋ ನಮ್ಮ ಮಾದನಾಯ್ಕಂತರ ಜನರಿರ್ಬೋದು. ಮನಸ್ಸನ್ನೇ ಸಾಯಿಸ್ಕೊಂಡು ಬದುಕಿರೋ ನಿಮ್ಮಂಥವ್ರು, ಮನಸ್ಸಿಗೆ ಬೇಕಾದವ್ರನ್ನ ಕಳ್ಕೊಂಡು ಬದುಕ್ತಿರೋ ನನ್ನಂಥವ್ರು ಈ ಭೂಮಿ ಮೇಲೆ ಬಹಳ ಕಡಿಮೆ ಜನ ಇರ್ತಾರೆ. ನಾನು ನೆನೆಸ್ಕೊಳ್ಳೋದಕ್ಕೆ ಒಂದು ಮುಖಾನಾದ್ರೂ ಇದೆ, ನಿಮ್ಗದೂ ಇಲ್ಲ. ಆದರೆ ಸಿಕ್ಕೇ ಸಿಗತ್ತೆ. ಮಳೆ ನಿಂತ ಮೇಲೆ ಬಿಸಿಲು ಬರಲೇಬೇಕು. ಹಾ, ಚಂದ್ರಮತಿ, ಈ ಹೆಸರಿರೋರ್ಗೆಲ್ಲ ಹೀಗೇನಾ? ನಾನು ಎಲ್ಲ ಕೇಳಿಸ್ಕೊಂಡೆ. ಎದೆಯಲ್ಲಿ ವಿಷ ತುಂಬಿಕೊಂಡು ತುಟಿಲ್ ಜೇನಿಟ್ಕೊಂಡು ಓಡಾಡೋ ಈ ಜನಗಳ ಮಧ್ಯೆ ನಿಮ್ಮಂಥ ನಿಯತ್ತಿನ ಮನುಷ್ಯನ ನಾನು ನೋಡೇ ಇಲ್ಲ. ಒಬ್ಬ ವಿಧವೆ ನೋಡಿದ ತಕ್ಷಣ ಅವಳನ್ನ ಹೇಗಾದ್ರೂ ಮಾಡಿ ಬುಟ್ಟಿಗೆ ಹಾಕೋಬೇಕು ಅನ್ನೋ ಮನೋಭಾವನೆ ಇರೋರೇ ಜಾಸ್ತಿ. ಅಂಥದ್ರಲ್ಲಿ ನೀವು ಅವ್ರಿಗೊಂದು ಹೊಸ ಬಾಳ್ ಸಿಗ್ಲಿ ಅಂತ ಅರ್ಶನ, ಕುಂಕುಮ, ಸೀರೆ ಕೊಡುವಂಥ ಒಳ್ಳೆ ಮನಸ್ಸು ನಿಮ್ಮಂಥವ್ರಿಗೆ ಮಾತ್ರ ಇರೋಕೆ ಸಾಧ್ಯ. ಚಂದ್ರಮತಿಗೆ ಅನುಕಂಪದಿಂದ ಅರ್ಶನ ಕುಂಕುಮ ಕೊಟ್ರಿ, ಅದನ್ನೇ ಅನುರಾಗದಿಂದ ಯಾಕೆ ಕೊಡಬಾರ್ದು? ಅಂದರೆ ನೀವು ಅವ್ರನ್ನ ಮದುವೆ ಯಾಕೆ ಆಗಬಾರ್ದು? ನಾನೇನಾದರೂ ತಪ್ಪು ಮಾತಾಡ್ದ? ಅನುಕಂಪ ಅನ್ನೋದು ಬೇರೆಯವ್ರ ದೌರ್ಭಾಗ್ಯ ನೋಡಿ ಬರುವಂಥದ್ದು. ಆದರೆ ಅನುರಾಗ ಆಗಲ್ಲ. ಚಂದ್ರಮತಿ ಜಾಗದಲ್ಲಿ ಬೇರೆ ಯಾರಿಗೂ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಸೈಕಲ್ ಏಕೆ ಓಡದೆ ಇಲ್ಲದೆ ಹೆಂಗಸರು ಸ್ನಾನ ಮಾಡೋ देवलोकद अप्सरेरू इवर नोडक्के सैकल मेल बरबेका ना स्नान कद्दु नोड्तिया आयितु ಈಗ ಬಂದಿರೋ ಕಾರಣ ಏನು ಕಾರಣ ಹೇಳಬೇಕಾ ನೀರಲ್ಲಿ ಸೈಕಲ್ ಓಡಿಸಬೇಕು ಅನಿಸ್ತು ಓಡಿಸ್ದೆ ನಿನ್ನತ್ರ ಏನೇ ಮಾತು ಬಂದ್ಯಾ ನೀರು ತುಂಬಿಕೊಂಡ್ಯಾ ಹೋಯ್ತಾ ಇರಬೇಕು ಏ ಈ ನೀರು ಯಾಕೆ ರುಚಿಯಾಗೈತೆ ಗೊತ್ತಾ ಇದು ನನ್ನ ಗಂಡನೂರಿನ ಬರೋ ನೀರು ಅದಕ್ಕೆ ರುಚಿಯಾಗೈತೆ ಹಂಗೇನಿಲ್ಲ ನಾನು ಈ ಊರಿಗೆ ಲಗ್ನ ಆಗಿ ಬಂದಮೇಲೆ ಈ ನೀರು ಇಷ್ಟು ರುಚಿಯಾಗಿರೋದು ಬೇಕಿದ್ರೆ ನಮ್ಮ ಯಜಮಾನನ ಕೇಳು ರೀ ಅಲ್ವೇನ್ರಿ ರೀ ನಿನ್ನೊಂದು ಊರು ಅದಕ್ಕೊಂದು ಹೆಸರು ಅದರಲ್ಲೊಂದು ಹೊಳೆ ಆ ಹೊಳೆ ನೀರು ಸಿಹಿ ಆಗಿರೋದು ಲೇ ನೀರು ಸಿಹಿ ಆಗಿರೋದು ಅದಕ್ಕಲ್ವೇ ಅಲ್ಲಿ ನೋಡಿ ಕೈ ವೆಚ್ಚಿ ಪಂಪ್ ಸೆಟ್ ಹೆಂಗ್ ಆನ್ ಮಾಡಿದ್ದಾರೆ ಅಂತ ಮಳೆ ನಿಂತ ಮೇಲೆ ಬಿಸಿಲು ಬರಲೇಬೇಕು ಹೆಜ್ಜೆ ಇಲ್ಲಿದೆ ಕುಣಿಯೋ ಹೆಜ್ಜೆ ಅಲ್ಲಿದೆ ಆದ್ರೂ ಯಾಕಿಷ್ಟು ಮೌನ ಇದೆ ಕಲೆ ಕಾಲ ಎಲ್ಲಾನು ಮರ್ಸತ್ತೆ ದಯವಿಟ್ಟು ಗೆಜ್ಜೆ ಕಟ್ಕೊಳ್ಳಿ ಹಾಡಿ ಕುಣಿರಿ ನೋವುಗಳನ್ನೆಲ್ಲ ಮರೀರಿ ನನಗೆ ಹೇಳೋಕೆ ಇವನು ಯಾರು ಅಂತ ಮಾತ್ರ ಅನ್ಕೋಬೇಡಿ ಅದೇನೋ ನನಗೆ ಗೊತ್ತಿಲ್ಲ ನೀವು ಅಂದ್ರೆ ನನಗೆ ತುಂಬಾ ಇಷ್ಟ ವಿಧವೆ ಹೀಗೆ ಇರಬೇಕು ಅನ್ನೋ ಈ ಕೆಟ್ಟ ಸಂಪ್ರದಾಯದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಹೂ ಮುಡ್ಕೊಳ್ಳಿ ಬಣ್ಣದ ಸೀರೆ ಉಟ್ಕೊಳ್ಳಿ ಕುಂಕುಮ ಇಟ್ಕೊಳ್ಳಿ ಅಂತಾನು ನಾನು ಹೇಳ್ತಾ ಇಲ್ಲ ಗೆಜ್ಜೆ ಕಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಗೆಜ್ಜೆ ಕಟ್ಕೊಂಡು ನಿಮ್ಮ ಮನಸ್ಸಲ್ಲಿರೋ ಆ ನೋವಿನ ಹೆಜ್ಜೆ ಗುರುತನ್ನ ಸಂಪೂರ್ಣವಾಗಿ ಅಳಿಸಿ ಅಂತ ಹೇಳ್ತಾ ಇದ್ದೀನಿ ಇನ್ನಾದರೂ ಆ ನಿಮ್ಮ ಮೌನ ಯಾತ್ರೆಗೆ ನಮಸ್ಕಾರ ಹೇಳಿ ಈ ನಾಟ್ಯಕ್ಕೆ ಓಂಕಾರ ಹಾಡಿ ಕನ್ಯೆತನ ಅನ್ನೋದು ದೈವ ಸೃಷ್ಟಿಯಿಂದ ಬಂದಿರೋದು ವಿಧವೆತನ ಅನ್ನೋದು ಮನುಷ್ಯನ ಸೃಷ್ಟಿಯಿಂದ ಬಂದಿರೋದು ಇಷ್ಟಕ್ಕೂ ನಾವು ಮಾಡೋ ದೊಡ್ಡ ತಪ್ಪೇನು ಗೊತ್ತಾ ಹೆಂಡತಿ ಗಂಡನ ಕಳ್ಕೊಂಡ್ರೆ ಅವಳಿಗೆ ಅವಲಕ್ಷಣ ಮಾಡ್ತೀವಿ ಅದೇ ಗಂಡ ಹೆಂಡತಿನ ಕಳ್ಕೊಂಡ್ರೆ ಕೊನೆ ಪಕ್ಷ ಅವನ ತಲೆ ಕೂಡ ಬೋಳ್ಸಲ್ಲ ಹೆಣ್ಣನ್ನ ವಿಧವೆ ಅಂತ ಕರಿತೀವಿ ಗಂಡನ್ನ ವಿಧುರ ಅಂತ ಯಾರೂ ಕರೆಯಲ್ಲ ಅಷ್ಟೇ ಯಾಕೆ ಎಷ್ಟೋ ಜನಕ್ಕೆ ವಿಧುರ ಅನ್ನೋ ಪದಾನೇ ಗೊತ್ತಿಲ್ಲ ಗೊತ್ತಿದ್ರು ಮಹಾಭಾರತದ ವಿಧುರ ಅನ್ಕೋತಾರೆ ನಿಮ್ಮ ವಿಷಯದಲ್ಲಿ ತಪ್ಪು ಮಾಡಿರೋದು ದೇವ್ರು ಸಂಗೀತ ಅಲ್ಲ ಈ ಗೆಜ್ಜೆ ಅಲ್ಲ ನಿಮ್ಮ ಮೇಲಿರೋ ಅಭಿಮಾನ ಪ್ರೀತಿ ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ನಿಮ್ಮ ಬದುಕಿನಲ್ಲಿ ಮತ್ತೆ ಸಂಗೀತ ಬರಬೇಕು ಅದೇ ನನ್ನ ಆಸೆ ದೇವರೇ ದಿನಕ್ಕೆ 106 ಜನಕ್ಕೆ ನಾನು ಕುಂಕುಮ ಕೊಡ್ತೀನಿ ಆದರೆ ನನ್ನ ಮಗಳಿಗೂ ಕೊಡೋ ಭಾಗ್ಯ ಕೊಡಲಿಲ್ಲ ತಂದೆ ಈಗ ಅವಕಾಶ ಬರ್ತಾ ಇದೆ ಮತ್ತೆ ಹಗಲಗನಸು ಮಾಡಬೇಡಪ್ಪ ಅವರಿಬ್ಬರನ್ನು ಒಂದು ಮಾಡು ಸ್ವಾಮಿ ಒಂದು ಮಾಡು ನಿಮ್ಮ ಬದುಕಿನಲ್ಲಿ ಮತ್ತೆ ಸಂಗೀತ ಬರಬೇಕು ಅದೇ ನನ್ನ ಆಸೆ ಕರಿಯಣ್ಣ ತಾವು ಬಿಟ್ಟು ಬಂದಿವ್ನಿ ಯಾವಲ್ಲ ಇವನು ಬಾಬಾ ಲೋ 4 ದಿವಸದಿಂದ ಗ್ಯಾಸ್ ಲೈಟ್ಗೆ ಆರ್ಡರ್ ಬಂದಿರಲಿಲ್ಲ, ಇವತ್ತು ಬಂದೈತೆ, ಅದಕ್ಕೆ ರಿಪೇರಿ ಮಾಡ್ತಾ ಇವ್ನಿ. ಕೊನೆ ಕೇರಿ ಲಕ್ಷ್ಮವ ಇಲ್ವೇನಲ್ಲ, ಲಕ್ಷ್ಮವ ಆಕಿ ತಂಗಿ ದೊಡ್ಡೋಳಾಗಿದ್ದಾಳಂತೆ, ಇವತ್ ರಾತ್ರಿ ಕುಂಡ್ರಿಸ್ತಾರಂತೆ, ಲೈಟ್ ಬೇಕು ಅಂದ್ಲು, ಅದಕ್ಕೆ ರಿಪೇರಿ ಮಾಡ್ತಾ ಇವ್ನಿ. ಹೌದಾ ಅಣ್ಣ, ಇದ್ ಹೆಂಗ್ ಉರಿತದ ಅಣ್ಣ ಅಂತ ಕೇಳು. ಕೂತು ಕೂತು. ಅದಕ್ಕೆ ಕಣ್ಲಾ, ನನ್ನಂತ ಬುದ್ಧಿವಂತನ್ನ ಈ ಹಳ್ಳಿಯವರು ಇಲ್ಲೇ ಇರಿಸ್ಕೊಂಡಿರೋದು. ಹೇಳ್ಕೊಡ್ತೀನಿ ನೋಡ್ಲಾ. ಇದು ಕಪ್ಪು ಕಪ್ಪು, ಈ ಕೋಳಿ ಮೊಟ್ಟೆ ಆಕಾರ ಇದೆಯಲ್ಲ, ಇದು ಮ್ಯಾಂಡ್ಲು, ಬೆಳಕು ಬರೋದೆ ಇದರಿಂದ. ಏ ತಮಾಷೆ ಮಾಡ್ಬೇಡ ಕಣ್ಣ, ಇದರಿಂದ ಇಲ್ಲಿ ಯಾರು ಬೊಕ್ಕಯ್ಯ? ಇವ್ರೆ ಸುಮ್ನಿರ್ತೀಯ? ಆ ಬುದ್ಧಿವಂತ ನಾನೇ. ಏನಾಗಬೇಕಾಗಿತ್ತು? ಕೊಡ್ತೀರೇ? ಲೈಟೇ ಬೇಕಾ? ಲೈಟೇ ಬೇಕು. ಪಂಜ್ ಕೊಟ್ರೆ ಆಗಲ್ಲ. ಸೊಂಟದಲ್ಲಿ ಬುಟ್ಟಿ ಇಟ್ಕೊಂಡಿರೋರಿಗೆ ಲೈಟ್ ಕೊಡಲ್ಲ. ಸೊಂಟದಾಗ ಬುಟ್ಟಿ ಇಟ್ಕೊಂಡ್ರೆ ಲೈಟ್ ಕೊಡಕ್ಕಿಲ್ವೇ? ಏ ಇವ ಹಿಂಗೆಲ್ಲ ಉಚ್ಚನಾಗಿ ಕಡ್ದಿರ್ಬೇಕು. ನಾನು ನಿನ್ನ ಪ್ರೀತಿಸ್ತಿರೋದು ಇದೇ ಮೊದ್ಲು, ನನ್ ಕೈ ಬಿಡ್ಬೇಡ. ಎಲ್ರೂ ನಾಲ್ಕು ನಾಲ್ಕು ಸಲ ಪ್ರೀತಿಸ್ತಾರ, ನೀನ್ ನನ್ ಕೈ ಬಿಡ್ಬೇಡ, ನಾನು ನಿನ್ ಕೈ ಬಿಡಲ್ಲ. ನಮ್ಮಣ್ಣ ನನ್ ಕೈನ ಬೇರೆಯವ್ರ ಕೈ ಕೊಟ್ರೆ ಕೈ ಕೈ ಮಿಲಾಯಿಸಿ ಕೈ ಕಾಲ್ ಮುರಿದ್ ಬಿಡ್ತೀನಿ. ಆಹಾ, ಮುರಿತ್ಯಾ? ಮುರಿತ್ಯೋ ನನ್ ಮರಿತ್ಯೋ ಗೊತ್ತಾಗುತ್ತೆ. ಇಲ್ಲ, ಆ ಮಾತ್ ಮಾತ್ರ ಹೇಳ್ಬೇಡ. 6 3 ಆಗ್ಲಿ 3 6 ಆಗ್ಲಿ, ನಾನ್ ನಿನಗ್ 3 ಗಂಟೆ ಹಾಕ್ತೇ ಬಿಡಲ್ಲ. ಬಾವಾ, ಈ ಚಂದ್ರಿ ನಿನಗೋಸ್ಕರ ಹುಟ್ಟಿರೋಡು, ನನ್ ಕೈ ಬಿಡ್ಬೇಡ ಬಾವಾ, ಮದ್ವೆ ಮಾಡ್ಕೋ. ಸರಿ ಸರಿ, ನಾನಿನ್ ಬರ್ತೀನಿ. ನಮ್ಮ ಅಣ್ಣಂಗೆ ಏನಾದ್ರು ಗೊತ್ತಾದ್ರೆ ಒಂದ್ ಹೋಗಿ ಇನ್ನೊಂದಾಗುತ್ತೆ. ಒಂದು ಆಗಲ್ಲ, ಒಂದೇ ಒಂದ್ ಕೊಡೆ. ಆಹಾ, ಆಸೆ ನೋಡು. ಏ ಏ ನೀಲ, ಏ ₹2 ಎಲ್ಲ ಅಡಿಕೆ ಕೊಡಿ. ಶೆಟ್ರೆ, ಇದೇನಿದು? ಇದು ಲಾರಿ ಟಿಕೆಟು. 8 ಆಣೆ ಕೊಟ್ಟು 1 ಟಿಕೆಟ್ ಹರಿದ್ರೆ ಅದೃಷ್ಟ ಇದ್ರೆ ಗಡಿಯಾರ, ಪೌಡ್ರು ಡಬ್ಬ, ಬಾಚಣಿಗೆ, ಆಟೋ ಸಾಮಾನು ಏನಾರು ಒಂದ್ ಬಂದೇ ಬರ್ತದೆ. ಡಬ್ಬ ಬಂದ್ರೆ ಏನೂ ಇಲ್ಲ. ಶೆಟ್ರೆ, ನಾನೊಂದ್ ಚೀಟಿ ತಗೋತೀನಿ, ಕಾಸು ತಗೊಳ್ಳಿ. ಈ ಬೋರ್ಡ್ನ ಈಗ ತಾನೇ ತಂದಿದ್ದೀನಿ. ವಿಧವೆ ಕೈಯಾಗ ಬೋರ್ಡ್ಗೆ ಮಾಡಿಸಿದ್ರೆ ಈ ಬೋರ್ಡ್ ತಿಂಗಳಾದ್ರೂ ಖಾಲಿ ಆಗಲ್ಲ. ಶೆಟ್ರೆ, ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ. ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ನೀವಿರಿ, ನಾನ್ ತೆಕ್ಕೊಡ್ತೀನಿ, ತಗೊಳ್ರಿ. ತಗೊಳ್ಳಿ, ನೀವ್ ಬೇಜಾರ್ ಮಾಡ್ಕೋಬೇಡಿ, ನಾನ್ ಬರ್ತೀನಿ. ಚೀಟಿ ಕೊಡಮ್ಮ ಇಲ್ಲಿ. ನಂಬರ್ ಬಂದ್ಬಿಟ್ಟಿದೆ 8 8 ಅಂದ್ರೆ 8. ಕುಂಕುಮದ ಭರಣಿ. ಅವನ್ ಕೈಗುಣದಿಂದ ನಿನ್ಗೊಂದು ಕುಂಕುಮದ ಭರಣಿ ಬಂದ್ಬಿಟ್ಟಿದೆ. ಆಹಾ, ಅವನ್ ಕೈಗುಣದಿಂದ ನಿನ್ಗೊಂದು ಕುಂಕುಮದ ಭರಣಿ ಬಂದ್ಬಿಟ್ಟಿದೆ. ಮಾಮ ಬೆಳರಿಂಗಳ ಮಾಮ ಈ ಭೂಮಿಗೆ ಇಳಿದು ಬಾರೋ. ಸಂದೇಶ ಹೇಳೋಕೆ ನೂರಾರು ವಿಧವುಂಟು, ಸಂಬಂಧ ಹೇಳೋಕೆ ಸನ್ನೆಗಳು ಇಲ್ಲ. ಕಣ್ಣೆರಡು ಕನಸೊಂದೆ, ಭಾವನೆಗೆ ಭ್ರಮೆಯುಂಟು, ಒಲವೆಂಬ ಪದವೊಂದೇ ಭಾಷೆನೇ ಇಲ್ಲ. ಒಲವಿರುವ ಹೃದಯನೇ ಶ್ರೀಮಂತ, ಭರವಸೆಯ ಬಯಕೇನೇ ಸಂಗೀತ. ಓ ಬೆಳಕಿನ ರಾಯ, ಈ ಮನಸ್ಸಿನ ಗಾಯ, ತಿಳಿಯೋಕೆ ಇಳಿಯೋ ಭೂಮಿಗೆ ಬೇಗ. ಓ ಚಂದ ಮಾಮ, ಬೆಳದಿಂಗಳ ಮಾಮ, ಈ ಭೂಮಿಗೆ ಇಳಿದು ಬಾರೋ. ಎದೆಯನ್ನು ಪಲ್ಲಕ್ಕಿ, ಮೇಲಿರುವ ಹಾಲಕ್ಕಿ, ಓ ಪ್ರೀತಿ ನಗುವಂತ ಶುಭವ ನುಡಿಯೋದು. ಹಲವಾರು ಒಲವಲ್ಲಿ ಕೆಲವಾರೇ ಗೆಲ್ಲೋದು, ಕೆಲವಾರು ಒಲವುಗಳೇ ಕವಿತೆ ಆಗೋದು. ಹೋರಾಡೋ ಅಂತರಂಗ ಜೀವಂತ, ಓ ಚಂದ್ರ ನನಗಂತೂ ನೀ ಸ್ವಂತ. ಜೋಗುಳವ ಹಾಡೋ ಇದು ಪ್ರಣಯ ಲೀಲೆ, ಏರಿಸಿರು ಹೆಣದ ನೆನಪುಗಳ ಬಲೆ. ಓ ಚಂದ ಮಾಮ, ಬೆಳದಿಂಗಳ ಮಾಮ, ಈ ಭೂಮಿಗೆ ಇಳಿದು ಬಾರೋ. ಈ ಪ್ರೀತಿ ಪ್ರೇಮ ಮಾನವರ ನೇಮ, ನೋಡೋಕೆ ನೀನು ಬಾರೋ. ಒಲವೆನ್ನುವ ಹಾಡು ದಿನವೂ ಹೊಸದು, ಒಲವಿಲ್ಲದೆ ಇಲ್ಲಿ ಏನೂ ಇರದು. ಬಿಡುವಿದ್ದರೆ ನೋಡಯ್ಯ ಸುರಲೋಕ ಇದು. ಮಗು ಏನಮ್ಮ ಅರ್ಚನೆ ಮಾಡಿಪ್ಪ? ಅರ್ಚನೆನಾ? ಏನಮ್ಮ ಇವತ್ತು ನಿನ್ನ ಹುಟ್ಟಿದ ಹಬ್ಬ ಅಂತೂ ಅಲ್ಲ, ನಿಮ್ಮ ತಾಯಿ ಸತ್ತ ದಿನಾನೂ ಅಲ್ಲ, ಏನ್ ಮಗು ಇವತ್ತು? ಸುಮ್ಮನೆ ಅನ್ನಿಸ್ತು. ಸರಿಯಮ್ಮ, ಯಾರ ಹೆಸರಿಗೆ ಮಾಡ್ಲಿ? ನೃತ್ಯದ ಆದಿದೇವರಿಗೆ. ಅಂದ್ರೆ ನಟರಾಜ? ಸರಿಯಮ್ಮ, ಸರಿ. ತೊಂಬತ್ತೊಂಬತ್ತು, 100, 101. ನೀಲಾ, ಏನಮ್ಮ ಇದು? ದೇವ್ರು ನೀನು ಯಾವ ಹರಕೆ ಪೂರೈಸಿದ ಅಂತ 101 ಈಡ್ಗ ಹೊಡಿತಿದ್ದೀಯಾ? ನನ್ ಹರಕೆ ಈಡೇರ್ಸ್ಲಿಲ್ಲ ಅಂದ್ರೆ ಇದೇ 101 ತೆಂಗಿನಕಾಯಿಂದ ನಿನ್ ತಲೆಗೆ ಹೊಡೆದು ನಿನ್ ಬುರ್ಡೆಗೆ ಬಿಸಿ ಕಾಯಿಸ್ತೀನಿ ಅಂತ ಆ ನಿಮ್ ದೇವ್ರಿಗೆ ಹೆದರ್ಸ್ಬಿಟ್ಟಿದ್ದೆ. ಭಯ ಪಟ್ಕೊಂಡು ಈಡೇರ್ಸ್ಬಿಟ್ಟ. ಏನಮ್ಮ ಅದು? ಅದು ಅದು ಏನಿಲ್ಲ ಬಿಡಿ. ಏನು ಅಂತ ಹೇಳಿದ್ರೆ ನಾವು ಸಂತೋಷ ಪಡ್ತೀವಮ್ಮ. ಐನೋರೆ, ನೀವ್ ಯಾರಿಗೂ ಹೇಳಲ್ಲ ಅಂದ್ರೆ ಹೇಳ್ತೀನಿ. ಹೇಳಲ್ಲ. ನಾನು ಒಂದ್ ಹುಡುಗನ್ ಪ್ರೀತಿಸಿದ್ದೆ. ಎಲ್ಲ ಕಳ್ಳಿ. ಅವರು ನನ್ನ ಪ್ರೀತಿಸಿದ್ರೆ 101 ತೆಂಗಿನಕಾಯಿ ಹೊಡಿತೀನಿ ಅಂತ ಆ ದೇವ್ರ ಹತ್ರ ಕೋರ್ಕೊಂಡಿದ್ದೆ. ಆ ದೇವರು ನನ್ನ ಆಸೆ ನೀಡೇರಿಸ್ಬಿಟ್ಟ. ಯಾರಮ್ಮ ಹುಡುಗ? ನಟರಾಜ. ಯಾರಿಗೂ ಹೇಳ್ಬಿಡಿ ಐನೋರೆ, ನೀವು ನನ್ನ ತಂದೆ ತರ ಇದ್ದೀರಾ, ಅದಕ್ಕೆ ಭಯ ಬಿಟ್ಟು ಹೇಳಿದ್ದೀನಿ. ನೀವೇ ನಿಂತು ನಮ್ಮಿಬ್ರು ಮದುವೆ ಮಾಡ್ಕೊಡ್ಬೇಕು. ನಾನು ಬರ್ತೀನಿ. ಮದುವೆ ಮಾಡ್ಕೊಡ್ಬೇಕು. ಈ ಅಂದ ಸುದ್ದಿಯಾಯಿತು ನಮ್ಮ ಕಮಲೆ ಓ ಚಂಚಲೆ ಬಾಸೇನೆ ಈಗಲೇ ಅಮೃತ ಒಡಲ ತುಂಬ ತಿಳಿದೆ ಚೆಲುವ ಕವಿ ಕಾಣದ ಕಾಜಾಣ ನೋಡೋ ಒಮ್ಮೆ ನನ್ನ ಕವಿ ಕಾಣದ ಒಮ್ಮೈನ ನಿನಗೆ ನನ್ನ ಪ್ರಾಣ ಅಯ್ಯೋ ನಿನ್ನ ಹೇಳೋ ಮೇಲೆ ಲೇ ಯಾಕೆ ಇವನ ಕಜ್ಜಿನ ಹೊಡೆದ ಹೊಡಿತಿದ್ದೀರಾ? ಇವನ್ ಏನಾದ್ರೂ ನಿನ್ ಸ್ನೇಹಿತ ಅಲ್ದೆ ಹೋಗಿದ್ರೆ ಇವನ್ ತಲೆ ಎತ್ಕೊಂಡು ಹೋಗಿ ಅಟ್ಟಿ ನಕ್ಕ ಬಲಿ ಕೊಟ್ಬಿಡ್ತಿದ್ದೆ. ಅಂತದೇನೇ ತಪ್ಪು ಮಾಡ್ದ ಲೋ, ನೀನೇನ್ ತಪ್ಪು ಮಾಡ್ದೋ ಅಣ್ಣ? ನಿನ್ ಹೆಂಡ್ರು ನಿನ್ ತರ ಎಲ್ಲ ಬಿಡು. ಹೌದು, ಅವಳು ಕುಂದೂರು ಬೆಟ್ಟ ಆದ್ರೆ ನಾನು ಮನೇಲಿರೋ ಅಟ್ಟ. ಏನೀಗ ನೀನೇನ್ ತಪ್ಪು ಮಾಡ್ದೆ ಹೇಳೋ ಅಣ್ಣ? ಅವತ್ತು ನೀನ್ ನನ್ಗೇನ್ ಹೇಳ್ದೆ, ಬೇಜಾರಾದ್ರೆ ನನ್ನ ಹೆಂಡ್ರಿಗೆ ಕನಕಾಂಬ್ರ, ಮೈಸೂರು ಮಲ್ಲಿಗೆ, ಮೈಸೂರು ಪಾಕು ಎಲ್ಲ ತಂದ್ಕೊಟ್ರೆ ಬೋ ಸಂತೋಷ ಕೊಡ್ತಾಳೆ ಅಂತ ಹೇಳ್ದೆ ಅಲ್ವಾ? ನಾನು ಮೈಸೂರು ಪಾಕು, ಮೈಸೂರು ಮಲ್ಲಿಗೆ ಎಲ್ಲ ತಂದ್ಕೊಟ್ರೆ ನಾನು ಇಸ್ಕೊಳಕ್ಕಿಲ್ಲ, ಬೇಡ ಅಂತಿದ್ದಾಳೆ. ಎಷ್ಟ್ ಬೇಕಾದ್ರೆ ತಂದ್ಕೊಡ್ತೀನಿ, ನೀನಾದ್ರೂ ಬಸ್ಸಿ ಹೇಳೋಣ. ಹೂ ತಂದ್ಕೊಡ್ತೀನ ನೀನು? ಒಂದೊಂದ್ ಮಿನಿಟ್ ಯಾಕೋ ಜೊತೆಯಾಗೆ ನೀನ್ ಎಲ್ರು ಬತ್ತಾಳ್ತಾರೆ. ಒಂದ್ ನಿಮಿಷ, ನಾನ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೇಳಿ. ಇಲ್ಬೇಡ, ಜನ ಓಡಾಡ್ತಿರ್ತಾರೆ, ನಾನು ಹೇಳೋ ವಿಷಯ ಮೂರನೇವರು ಗೊತ್ತಾಗ್ಬಾರ್ದು. ಅದಕ್ಕೆ ಸಂಜೆ ನೀವು ನದಿ ಹತ್ರ ಬರ್ತೀರಾ? ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ, ನನ್ನ ಮನಸ್ಸಿನಲ್ಲಿರೋದನ್ನ ನಾನು ನಿಮ್ಗೆ ಹೇಳಬೇಕು. ಸಂಜೆ ಬರ್ತೀರಾ ತಾನೆ? ಬರಲ್ಲ ಅನ್ಕೊಂಡಿದ್ದೆ, ನಿಮ್ ಹತ್ರ ನನ್ ಪ್ರೀತಿನ ಹೇಳ್ಕೋಬೇಕು ಅಂತ ಇಲ್ಲಿಗೆ ಬನ್ನಿ ಅಂದೆ. ನಿಮ್ಗೆ ಆಶ್ಚರ್ಯ ಆಗಬಹುದು, ಇದ್ದಕ್ಕಿದ್ದ ಹಾಗೆ ಇವನು ಪ್ರೀತಿ ಬಗ್ಗೆ ಮಾತಾಡ್ತಿದ್ದಾನಲ್ಲ ಅಂತ. ಈ ಪ್ರೀತಿ ಪ್ರೇಮ ಅನ್ನೋದೇ ಹಾಗೆ, ಇದ್ದಕ್ಕಿದ್ದ ಹಾಗೆ ನಮ್ಗೆ ಗೊತ್ತಿಲ್ದ ಹಾಗೆ ನಮ್ಮ ಮನಸ್ಸಿನ ಮನೇಲಿ ಬಂದು ಕೂತ್ಕೊಂಡ್ಬಿಡತ್ತೆ. ನಾನು ಈ ಊರಿಗೆ ಬಂದು ಮೊದಲನೇ ಸಾರಿನೇ ನೋಡ್ದೆ, ಹಿಡಿಸ್ತು. ಏನೇ ಅಡ್ಡ ಬಂದ್ರು ಸರಿ, ಮದುವೆ ಆಗ್ಲೇಬೇಕು ಅಂತ ತೀರ್ಮಾನ ಮಾಡಿದೆ. ಓ ಕ್ಷಮಿಸಿ, ನಾನೊಬ್ಬ ಇಷ್ಟೊತ್ತು ನಾನು ಯಾರನ್ನ ಪ್ರೀತಿಸ್ತಾ ಇದ್ದೀನಿ ಅಂತಾನೆ ನಿಮ್ಗೆ ಹೇಳಲಿಲ್ಲ. ನಾನು ಹೆಸರು ಹೇಳಕ್ಕೆ ಮುಜುಗುರ ಆಗುತ್ತೆ. ನಾನು ನೀಲಾನ್ ಪ್ರೀತಿಸ್ತಾ ಇದ್ದೀನಿ. ಅವಳು ನನ್ನ ಅವಳು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳೆ. ಅವ್ರಣ್ಣ ಹೇಗೆ ಅಂತ ನಿಮಗೆ ಗೊತ್ತು. ನನಗೆ ನನ್ನವರು ಅಂತ ಯಾರೂ ಇಲ್ಲ. ನೀವು ನನ್ನ ಪರವಾಗಿ ನಿಂತು ಮಾತಾಡ್ತೀರಾ? ಮಾತಾಡ್ತೀರಾ ತಾನೆ? ಅಪ್ಪ ಚಂದ್ರು ನನ್ನ ಮನಸ್ಸು ಯಾಕೋ ಸರಿ ಇಲ್ಲ ಹಾಡ್ತೀಯಪ್ಪ ಅಯ್ಯೋ ನನ್ನ ಕಂದ ನೀನು ಮತ್ತೆ ನಿನ್ನ ಕಾಲಿಗೆ ಗೆಜ್ಜೆ ಕಟ್ತೀನಿ ಅಂತ ಹೇಳಿದ್ರೆ ನನ್ನ ಕಂಠದಲ್ಲಿ ಸಂಗೀತ ಬರದೇ ಇರುತ್ತೇನಮ್ಮ ಕೊಡು ಕಂದ सा सा ಮುರಿದಿರುವ ಕೊಳಲು ನುಡಿಸುವವರ್ಯಾರು ಉಸಿರಿರದ ಹುಸಿ ಬದುಕಿದು ಈ ಉಸಿರಿರದ ಹುಸಿ ಬದುಕಿದು ಬದುಕನ್ನು ನುಡಿಸುವವರ್ಯಾರು ಉಸಿರಿರದ ಹುಸಿ ಬದುಕಿದು ನಡೆಸುವವರಿಲ್ಲದಿರು ಚದುರಂಗ ನಾನು ನುಡಿಸುವವರಿಲ್ಲದಿರು ನರವೀಣೆ ನಾನು ಹಗಲಿರುಳು ನರಳಿದರು ಕಾಣುವವರಿಲ್ಲದಿರು ಮುರಿದಿರುವ ಕೊಳಲು ನುಡಿಸುವವರ್ಯಾರು ಉಸಿರಿರದ ಹುಸಿ ಬದುಕಿದು ಸದನಿ ನಿರರ ಮಮ ಗಗ ಗಜನಿ ni ni sa sa ga 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 ma ma da da sa sa ni sa ga da ni sa sa ga da ni sa sa ga da ni sa sa ga da ni da ni sa ni da ni sa ni da ni sa ni da ni sa ni da ma tar gid do tar gid do gid tar gid do 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 tar gid tar gid do tar gid do tar gid do tar gid do tar gid tar gid do tar gid do tar gid do tar gid do tar gid tar gid do tar gid tar gid do ಎಲ್ಲೋಗಿದ್ದಮ್ಮ? ಚಂದ್ರಕನ್ ಮನೆಗೆ ಹೋಗಿ ಬರ್ತಾ ಇದೀನಿ ಅಣ್ಣ. ಒಂದು ಲೋಟ ನೀರು ತಕೊಂಬ. ಸರಿ ಅಣ್ಣ. ಅಣ್ಣ ತಗೋ. ಅಣ್ಣ ಕತ್ತೆ ಊರ್ನಾಗ ಅಡ್ಡಾಡ್ಕೊಂಡ್ ಬತ್ತಿ ಅಂತ ಸುಮ್ಕಿದ್ರೆ ಊರು ಕೆರೆ ಗೊತ್ತಿಲ್ಲದ ಜೊತೆ ಚಕ್ಕಂದ ಆಡ್ಕೊಂಡ್ ಬರ್ತಿದ್ಯಾ? ನಾವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತೀವಿ. ನೀನು ಶಕುಂತಲೆ, ಅವನು ದುಷ್ವಂತ, ಇಬ್ರು ಪ್ರೀತಿ ಮಾಡ್ತಿದ್ದೀರಿ. ಕಾಳ ಮಾದ ಚೆನ್ನ ನಮ್ ನೀಲ ಅವನು ನಾ ಬೋ ಪ್ರೀತಿ ಮಾಡ್ತಾವಳಂತೆ ಕಂಡ್ರಲ್ಲ. ಅವನ್ ತಲೆ ತಂದು ಕೊಟ್ಬಿಡ್ರ ಮಡಿಕಂಡ್ ಮುದ್ದಾಡ್ಲಿ. ಅಣ್ಣ ಅವ್ರಿಗೇನು ಮಾಡ್ಬೇಡ ಅಣ್ಣ. ನೀನ್ ಹೇಳ್ದಂಗ್ ನಾನ್ ಕೇಳಕ್ಕಿಲ್ಲ, ನಾನು ಹೇಳ್ದಂಗ ನೀನ್ ಕೇಳ್ಬೇಕು. ತಲೆ ತಕ್ಕಂಬನ್ನಿ ಎಂದಿದ್ದು ತಮ್ಮ ಸಿಗಲ್ಲ, ದಿಟ್ಟವಾಗ್ಲು ಬಿದ್ದಿರಲಿ. ನೀನೇನೇ ಮಾಡು, ನಾನು ಅವನ್ನೇ ಮದುವೆ ಆಗೋದು. ಬೂಗುತ್ನಳ್ಳಿ ಬಸವೇಗೌಡನ್ಗೆ ನಿನ್ನ ಕೊಟ್ಟು ಮದುವೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿವ್ನು. ಅವನನ್ನು ಕರ್ಕೊಂಬರ್ತೀನಿ, ಅವನನ್ನೇ ನೀನ್ ಮದುವೆ ಮಾಡ್ಕೋಬೇಕು. ಬೇಡ ಅಣ್ಣ, ಬೇಡ. ಏನು ಆ ಬಡ್ಡೆ ಹೈದ ಎಲ್ಲಿದ್ದಾನೆ? ಯಾರು? ಊರ್ ಬಿಟ್ಟು ಊರಿಗೆ ಬಂದು ರಾಸ್ತೆಲ್ಲ ಆಡ್ತಾವನಲ್ಲ ಅವನು. ಕಾಲಣ್ಣ? ಹೂ ಕಣವಾ, ಆ ನಟರಾಜ ನಮ್ಗೆಲ್ಲ ಕಬಡ್ಡಿ ಆಟ ಕಲಿಸ್ಕೊಡ್ತೀನಿ ಅಂತ ಈ ಊರ್ ಬಂದು ಸೇರ್ಕೊಂಡು ನಮ್ ನೀಲವನಿಗೆ ಪ್ರೇಮ್ ಆಟ ಹೇಳ್ಕೊಡ್ತಾನಲ್ಲ ಅವನು. ಯಾಕೆ ಹುಡುಗ ಬರ್ತಾ ಇಲ್ಲ? ಏನಾಯ್ತು? ಆ ನಾಯಕನ ಕಡೆಯವರು ನಟರಾಜನ್ ಹುಡುಕ್ತಾ ಇದ್ದಾರೆ. ಸಿಕ್ಕರೆ ಜೀವ ತೆಗೆದು ಬಿಡ್ತಾರೆ. ದಯವಿಟ್ಟು ನೀವೇ ಅವ್ರನ್ನ ಕಾಪಾಡಿ. ಅವರಿಬ್ರು ಪ್ರೀತಿಸ್ತಾ ಇರೋದು ಆ ನಾಯಕನ ಗೊತ್ತಾಗೋಯ್ತಾ? ಅವ್ರಿಗೆಲ್ಲ ವಿಷಯನೂ ಗೊತ್ತಾಗ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ಅವ್ರನ್ನ ಕಾಪಾಡಿ, ಅವ್ರ ಪ್ರೀತಿನ ಉಳಿಸಿ. ಬರ್ರಿ ಗೌಡ್ರಿ, ಮಾತು ಕೊಟ್ಟಂಗೆ ನನ್ನ ತಂಗಿನ ನಿಮ್ಗೆ ಕೊಟ್ಟು ಲಗ್ನ ಮಾಡ್ಕೊಡ್ತಾ ಇವ್ನಿ. ನಾಳೆ ಒತ್ತಾರಿಕೆಲ್ಲ ಯಜಮಾನ್ರೆ, ಆ ನಟರಾಜ ಬಂದು ನಮ್ಮನ್ನೆಲ್ಲ ಹೊಡೆದ್ಬಿಟ್ಟು ನೀಲವನ್ ಕರ್ಕೊಂಡು ಹೋಗ್ಬಿಟ್ಟ. ನೋಡಿ, ನೀವು ಅದೇನು ಮಾಡ್ತಿರೋ, ಅದೆಷ್ಟು ಜನ ಕರ್ಕೊಂಡು ಹೋಗ್ತಿರೋ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವನ್ ತಲೆ ತರಲಿಲ್ಲ ಅಂದ್ರೆ ನಿಮ್ಗಳ ತಲೆನ ಚೆಂಡಾಡ್ಬಿಡ್ತೀನಿ. ಹೊರಡಿ ಹೊರಡಿ. ಈಗಲೇ ಬಂದ್ಬಿಡ್ತೀನಿ, ನಾನು ಬರೋವರೆಗೂ ಆಚೆ ಬರಲೇಬೇಡಿ, ಬಾಗ್ಲಾಕೊಳ್ಳಿ. ನೋಡಿ, ಅವರಿಬ್ಬರಿಗೆ ಮದುವೆ ಮಾಡಿಸ್ಬೇಕು, ಅದಕ್ಕೆ ನೀವು ಸಹಾಯ ಮಾಡಬೇಕು. ನಾಯ್ಕ್ರೆ ನಾಯ್ಕ್ರೆ, ಎಲ್ರೋನು ನಾಯ್ಕರೆ ಆ ಕರಿಯ ನಮ್ಮನ್ನೆಲ್ಲ ಹೊಡೆದು ಅವ್ರಿಬ್ಬರನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಮದುವೆ ಮಾಡಿಸ್ತಿದ್ದಾರೆ ನಾಯ್ಕರೆ. ನಮ್ಮನೆ ನಾಯಿ, ಆ ಪರದೇಸಿ ನಾಯಿ, ಇಬ್ರು ಜೀವಂತವಾಗಿರ್ಬಾರ್ದು. ಸಿಕ್ಕಿದ ಕಡೆ ಕೊಚ್ಚ ಹಾಕ್ಬಿಡೋಣ. ನಡೀರೋ, ಈ ವಿಷಯ ಊರ್ನವ್ರಿಗೂ ತಿಳಿಸ್ಬಿಡಿ. ನಮ್ಮಳ್ಳಿ ಊರಿಗೆ ಕರ್ಕೊಂಡು ಮದುವೆ ಮಾಡೋದಕ್ಕೆ ಅವನು ಯಾರಲ್ಲ, ಅವನು ಅವನು ಏನಂತ ತಿಳ್ಕೊಂಡ, ಅವನೇ ಅವನ ಸುಮ್ಮನೆ ಬಿಡಬಾರ್ದು. ಮಕ್ಕಳು ಮಾನ ಹರಾಜು ಹಾಕ್ಬಿಡ್ತಾರೆ, ಅದ್ರಲ್ಲೇ ಹೋ ಅವನಿಗೆ ಈ ಸರಿ ಹೆಂಗಾರ ಮಾಡಿ ಸರಿ ಹಾಕ್ಬಿಟ್ಟು ಕಳ್ಸಕ್ಕಲ್ವಾ. ನೀಲಾ ನೀಲಾ, ಬಾಗಲ್ತಕ್ಕೆ ಬಾ, ನಾನು ಚಂದ್ರಮತಿ. तगोळ्ळि ई ताळिन बेग अवळ कोरळिगे कट्टि प्रेम अग्नि अष्टु पवित्र ನೀವಿಬ್ರು ಮದುವೆ ಆಗೋಕೆ ಅಷ್ಟೇ ಸಾಕು ಈ ದೇವರು ಉಸಿರಾಡ್ತಿರೋ ಗಾಳಿನೇ ಮಂತ್ರ ತಗೊಳ್ಳಿ ಬೇಗ ಕಟ್ಟಿ ಅಕ್ಕ ಕರೆಯಣ ಇಲ್ಲೇ ಅವ್ರು ಬರ್ತಾರೆ ನೀವು ಕಟ್ಟಿ ತಗೊಳ್ಳಿ ಅವ್ರು ಬರೋವರೆಗೂ ನಾನು ತಾಳಿ ಕಟ್ಟಲ್ಲ ನನ್ನನ್ನ ಅವರೇ ಕಳಿಸಿದ್ದು ನಾನು ಬರೋವರೆಗೂ ಕಾಯಬೇಡಿ ಅಂತ ಹೇಳಿ ದೇವಸ್ಥಾನದ ಮುಂದೆ ಕಾವಲು ಕಾಯ್ತಾ ಇದ್ದಾರೆ ತಗೊಂಬಾ ಹಾಕೋ ನಾಯಕರೇ ನಾಯಕರೇ ಕರಿಯ ಮುಚ್ಚಿಡ್ಕೊಂಡು ರಾಕ್ಷಸನ ತರ ದೇವಸ್ಥಾನ ಮುಂದೆ ನಿಂತವನೆ ನಡೆಯಲ್ಲ ಇವತ್ತು ಅವನು ತಿಥಿ ತಿಥಿ ಮಾಡೋಣ ಎರಡಲ್ಲಿ ಹೊಂದಬೇಕಲ್ಲ ಊರಲ್ಲಿ ಅವನ ಇರಬೇಕಲ್ಲ ನಾವು ಅಕ್ಕ ಕರಿಯಣ್ಣ ಯಾಕೆ ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ ಸರಿಯ ಸರಿಯ ನಾ ಮರ್ದ ನನ್ನ ಮಕ್ಕಳ ಊರಲ್ಲಿ ಇಷ್ಟು ಜನ ಗಂಡಸರಿದ್ರು ಅವನು ಬಚ್ಚಿಡ್ಕೊಂಡು ನಿಂತಿದ್ರು ನೋಡ್ಕೊಂಡು ಸುಮ್ಕೆ ಇದ್ದೀರೇನ್ರು ನಾಚಿಕೆ ಆಗಲ್ಲ ನಿಮ್ಗೆ ನಾಯಿ ನನ್ನ ಮಗನೇ ಊರಿಂದ ಊರಿಗೆ ಬಂದು ನನ್ನ ಮುಂದೆನೆ ಮಚ್ಚಿಡ್ಕೊಂಡು ನಿಂತಿದ್ಯಾ ಮಚ್ಚಿಡ್ದಿರೋ ನಿನ್ನ ಕೈಯೂ ಇರಬಾರ್ದು ನೀನು ಇರಬಾರ್ದು ಬಿಟ್ಟು ಅವ್ರ ಚಂದ್ರಮತಿಗೆ ಅಂತ ತಗೊಂಡಿದ್ದ ತಾಳಿನ ತರಕ್ ಹೋದಾಗ ಅವರಿಬ್ರು ಗುಡಿಯಲ್ಲಿದ್ದಾರೆ ಅವರಿಬ್ರಿಗೂ ಮದುವೆ ಮಾಡಿಸಿ ನಾನು ಪ್ರೀತಿಸಿ ಹುಡುಗಿನದ್ದು ಪಡೆಯಕ್ಕಾಗ್ಲಿಲ್ಲ ಅವ್ರ ಪ್ರೀತಿನಾರು ಉಳಿಸ್ತೇ ನೆಮ್ಮದಿಯಿಂದ ಪ್ರಾಣ ಬಿಡ್ತೀನಿ ಆಯ್ತಾ ಹಾಲು ಕುಡ್ದಂಗ ಆಯ್ತಾ ನೀನ್ ಮನುಷ್ಯ ಅಲ್ಲ ಮೃಗ ಮೃಗ ನೀನು ನನ್ನನ್ನು ಕ್ಷಮಿಸ್ಬಿಡವ್ವ ಇವನನ್ನು ಕೊಲ್ಸಿ ನಾನು ತಪ್ಪು ಮಾಡ್ಬಿಟ್ಟೆ ಮನಸತ್ವನೇ ಕಳ್ಕೊಂಡಿದ್ದು ನಾನು ಮನ್ಸಾದೆ ಪ್ರೀತಿಗೋಸ್ಕರ ಪ್ರಾಣನೇ ಬಿಟ್ಟು ಇವನು ದೇವರಾಗ್ಬಿಟ್ಟ